एल्ला विद्यार्थी मित्ररिगे राकेश मुगदुम यूट्यूब चानल आत्मीयवाद स्वागत सुस्वागत। इवत्तु नानु हत्ने तरगतिया गणित विषय के संबंधित अध्याय एरडु त्रिभुजगळु ई घटकवन्नु बोधने माडलिद्देने। इदुवरेगे नन्न चानलगे नीवु सब्सक्राइब आगदिद्रे सब्सक्राइब आगि लाइक माडि शेर माडि पक्कद बेल ऐकान ओत्ति अंत हेळ्ता इवत्तिन वीडियोन प्रारंभ माडोण। ಈ ವಿಡಿಯೋಕ್ಕಿಂತ ಮುಂಚೆ ನಾನು ಗಣಿತದ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಪಾಠಗಳ ವಿಡಿಯೋ ಲೆಸನ್ಗಳು ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಇವತ್ತು ನಾನು ಚರ್ಚೆ ಮಾಡತಕ್ಕಂತ ಪ್ರಮುಖ ಅಂಶಗಳು ಯಾವಂದ್ರೆ ತ್ರಿಭುಜದ ನಿರ್ಧಾರಕ ಗುಣದ ಮೇಲಿನ ಕೆಲವು ಸಮಸ್ಯೆಗಳು ಮತ್ತು ವಿಸ್ತೀರ್ಣ ಪ್ರಮೇಯ ಮತ್ತು ಅದರ ಮೇಲಿನ ಲೆಕ್ಕಗಳ ಬಗ್ಗೆ ಹೇಳಿದ್ದೇನೆ. ಈಗ ಅಭ್ಯಾಸ 2.3 ರಲ್ಲಿ ಬರುವ 10 ಪ್ರಶ್ನೆಗಳು ಈಗಾಗಲೇ ಚರ್ಚಿಸಲಾಗಿದೆ. ಈಗ 11ನೇ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ಚಿತ್ರದಲ್ಲಿ ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಬಿ ಈಜ್ ಇಕ್ವಲ್ ಟು ಎ ಸಿ ಅದ. ಇ ಯು ಸಿ ಬಿ ಅನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು ಎ ಡಿ ಲಂಬ ಬಿ ಸಿ ಅದ ಮತ್ತು ಇ ಎಫ್ ಲಂಬ ಎ ಸಿ ಆದಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಸಿ ಎಫ್ ಗಳು ಸಮರೂಪ ತ್ರಿಭುಜಗಳು ಎಂದು ಸಾಧಿಸಿದರು. ಸರ್, ಈ ಕ್ವಶನ್ ಅನ್ನು ಅವಲೋಕನ ಮಾಡಿದಾಗ ಇದೊಂದು ಸಮದ್ವಿಬಾಹು ತ್ರಿಭುಜ ಅಂತಾರೆ. ಎ ಬಿ ಸಿ ಒಂದೇನದ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜದಾಗ ಎ ಬಿ ಈಜ್ ಇಕ್ವಲ್ ಟು ಎ ಸಿ ಅದ. ಅಂದ್ರೆ ಎ ಬಿ ಈಜ್ ಇಕ್ವಲ್ ಟು ಎ ಸಿ ಆದಾಗ ಈ ಎರಡು ತ್ರಿಭುಜಗಳು ಎ ಬಿ ಡಿ ತ್ರಿಭುಜ ಮತ್ತು ಸಿ ಇ ಎಫ್ ತ್ರಿಭುಜಗಳು ಏನಂದರು ಸಮರೂಪ ತ್ರಿಭುಜಗಳು ಅಂತ ಸಾಧಿಸಂದರು. ಮೊದಲು ಪಟ್ಟಂತದನ್ನು ಬರ್ಕೊಂಡು ತ್ರಿಭುಜ ಎ ಬಿ ಸಿ ಇದೆಂದ್ರು ಇದೊಂದು ಸಮದ್ವಿಬಾಹು ತ್ರಿಭುಜದ ಸಮದ್ವಿಬಾಹು ತ್ರಿಭುಜ ಆಗಿದೆ. ಅಂದ್ರೆ ಇದೊಂದು ಸಮದ್ವಿಬಾಹು ತ್ರಿಭುಜ ಆದಾಗ ಇಲ್ಲಿ ಎ ಬಿ ಇಜ್ ಇಕ್ವಲ್ ಟು ಏನದ ಎ ಸಿ ಅದ. ಎ ಬಿ ಇಜ್ ಇಕ್ವಲ್ ಟು ಎ ಸಿ ಅದ. ಅಂದ್ರೆ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಒಂದು ಬಾಹು ಮತ್ತೊಂದು ಬಾಹು ಸಮ ಅದ, ಎ ಬಿ ಎ ಸಿ ಸಮ ಆದಾಗ ಈಗಾಗಲೇ ನಿಮ್ಗೆ ಗೊತ್ತದ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನ ಯಾವಾಗಲೂ ಸಮ ಇರ್ತಾವ. ಅದಕ್ಕಾಗಿ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿಗೆ ಬಾಹುವಿಗೆ ಅಭಿಮುಖ ಕೋನ ಸಿ ಆಗ್ತದ, ಎ ಸಿ ಬಾಹುವಿಗೆ ಅಭಿಮುಖ ಕೋನ ಬಿ ಆಗ್ತದ. ಈ ಬಿ ಕೋನ ಸಿ ಕೋನ ಸಮ ಇರ್ತದ, ಬಿ ಕೋನ ಸಿ ಕೋನಕ್ಕ ಸಮ ಇರ್ತದ. ಯಾಕೆ ಬಿ ಕೋನ ಸಿ ಕೋನ ಸಮ ಇರ್ತದ ಅಂದ್ರೆ ಎ ಬಿ ಇಜ್ ಇಕ್ವಲ್ ಟು ಎ ಸಿ ಅದ. ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಯಾವಾಗಲೂ ಏನಿರ್ತಾವ ಸಮ ಇರ್ತಾವು. ಅದಕ್ಕಾಗಿ ಬಿ ಕೋನ ಸಿ ಕೋನಕ್ಕ ಸಮ ಇರ್ತದ. ಇದ್ರ ಮೂಲಕ ನಮ್ಗೆ ಗೊತ್ತಾಗ್ತದ. ಇನ್ನು ಇನ್ನೊಂದು ಎ ಡಿಗೆ ಬಿ ಸಿ, ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅದ ಅಂದ್ರೆ ಎ ಡಿಗೆ ಲಂಬ ಬಿ ಸಿ ಅದ. ಅದೇ ರೀತಿಯಾಗಿ ಇ ಎಫ್ ಗೆ ಲಂಬ ಎ ಸಿ ಅದ, ಇಲ್ಲಿ ಕೊಡಲಾಗ್ಯದ. ಆದ್ರ ಮೇಲೆ ನಾವು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ ಎರಡು ಸಮರೂಪ ತ್ರಿಭುಜ ಸಾಧಿಸಿದ್ರು. ಅದಕ್ಕಾಗಿ ಎರಡು ತ್ರಿಭುಜ ಅಂತ ಒಂದು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ ಗಳಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಅಂದ್ರೆ ಎರಡು ತ್ರಿಭುಜಗಳಲ್ಲಿ ಏನ್ ಸಾಮಾನ್ಯ ಅದ ನೋಡ್ರಿ. ಏನ್ ಸಾಮಾನ್ಯ ಅದ ಅಂದ್ರೆ ಎ ಬಿ ಡಿ ತ್ರಿಭುಜದೊಳಗ, ಆಮೇಲೆ ಇನ್ನೊಂದು ಯಾವುದು ಇ ಸಿ ಎಫ್ ತ್ರಿಭುಜದೊಳಗ ಡಿ ಕೋನ ಎಫ್ ಕೋನ ಸಮ ಅದ, ಯಾಕ ಲಂಬ ಅದ, ಲಂಬಗಳು ಯಾವಾಗಲೂ ಸಮ ಇರ್ತಾವು. ಅದಕ್ಕೆ ಡಿ ಕೋನ ಎಫ್ ಕೋನಕ್ಕ ಸಮ ಅದ, ಯಾಕ ದತ್ತ ಕೊಟ್ಟಿದಾರ ಲಂಬ ಅಂತ ಕೊಟ್ಟಿದಾರ ಸಮ ಅದಾವು. ಇನ್ನು ಇನ್ನೊಂದು ಎ ಬಿ ಡಿ ತ್ರಿಭುಜದೊಳಗ ಮತ್ತು ಇ ಸಿ ಎಫ್ ತ್ರಿಭುಜದಲ್ಲಿ ಬಿ ಕೋನ ಇದ ಸಿ ಕೋನಕ್ಕ ಸಮ ಅದ, ಯಾಕ ಈಗಾಗಲೇ ಅದನ್ನು ಸಾಧಿಸಿದ ನಾವ. ಅದರಿಗೆ ಬಿ ಕೋನ ಏನದ ಸಿ ಕೋನಕ್ಕೆ ಸಮ ಅದ. ಹೆಂಗ್ ಬರ್ತದೆ, ಈಗಾಗಲೇ ಸಾಧಿಸಿದೆ, ಸಾಧಿಸಲಾಗಿದೆ. ಯಾಕಂದ್ರೆ ಸಮಬಾಹುಗಳು ಅಭಿಮುಖವಾಗಿರೋ ಕೋನ ಸಮತೆಯಲ್ಲಿ ಸಾಧಿಸಲಾಗಿದೆ. ಅಂದ್ರೆ ಬಿ ಕೋನ ಸಿ ಕೋನ ಅಂದಾಗ ತ್ರಿಭುಜ ಎ ಬಿ ಡಿ ಅಲ್ಲಿ ಬಿ ಕೋನ ಅಂದಾಗ ಅದು ಎ ಬಿ ಡಿ ಆಗಿರ್ತದೆ. ಸಿ ಕೋನ ಇ ಸಿ ಎಫ್ ದಲ್ಲಿ ಸಿ ಕೋನ ಅಂದಾಗ ಏನಾಯ್ತಿ ಇ ಸಿ ಎಫ್ ಆಗಿರ್ತದ, ಸಿ ಕೋನ ಅಂದಾಗ ಇ ಸಿ ಎಫ್ ಆಗಿರ್ತದ. ಹಂಗಾರ ಇಲ್ಲಿ ನೋಡ್ರಿ, ಇಲ್ಲೊಂದು ಕೋನ ಸಮ ಆಗ್ತು, ಇಲ್ಲೊಂದು ಕೋನ ಸಮ ಆಗ್ತು ಅಂದ್ರೆ ಒಂದು ತ್ರಿಭುಜದಲ್ಲಿ ಇರುವ ಎರಡು ಕೋನ ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಅದು. ಸಮ ಆದಾಗ ಕೋನ ಕೋನ ನಿರ್ಧಾರ ಕೋನ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತಾವೋ ಎರಡು ತ್ರಿಭುಜಗಳು ಸಮರೂಪಿಗಳು ಆಗ್ತಾವು. ಅದಕ್ಕೆ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಏನಾಗ್ತದ ಇ ಸಿ ಎಫ್ ಸಮರೂಪಿ ಆಗ್ತದ. ಕಾರಣ ಯಾವನ ಕೋನ ಕೋನ ನಿರ್ಧಾರಕ ಗುಣ ಪ್ರಕಾರ ಏನಾಗ್ತಾವ ಎರಡು ತ್ರಿಭುಜಗಳು ಸಮರೂಪಿಗಳಾಗ್ತವೆ. 12ನೇ ಪ್ರಶ್ನೆ ನೋಡ್ರಿ, ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಬಿ ಸಿಗಳು ಮತ್ತು ಮಧ್ಯರೇಖೆ ಎ ಡಿ ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ನ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತದಲ್ಲಿದ್ದಾಗ
ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸ್ಯತ ಪ್ರಶ್ನೆ. ಹಂಗಾರೆ ನಾವು ಕೊಟ್ಟಂತದನ್ನ ಬರ್ಬೇಕು ಅಂದ್ರೆ ಆ ಎರಡು ತ್ರಿಭುಜಗಳು ಏನದಾವು ಸಮರೂಪ್ಯತ ಸಾಧಿಸಂದ್ರು ಅಂದ್ರೆ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಳೋಣ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್. ಬರೀ ಎರಡು ತ್ರಿಭುಜಗಳು ಸಮರೂಪತ ಸಾಧಿಸ್ಬೇಕಾದ್ರೆ ಅವ್ರು ಕೊಟ್ಟಂತ ಹೇಳಿಕೆ ಏನ್ ಕೊಟ್ಟರು, ಈ ತ್ರಿಭುಜದಲ್ಲಿ ಎ ಬಿ ಗೆ ಪಿ ಕ್ಯೂ ಸಮಾನುಪಾತ, ಆಮೇಲೆ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್, ಅದೇ ರೀತಿ ಎ ಡಿ ಡಿವೈಡ್ ಬೈ ಪಿ ಎಂ ಅದ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ತ್ರಿಭುಜದ ಮೂರು ಭಾಗಗಳು ಏನಾವು ಸಮಾನುಪಾತದಲ್ಲಿ ಅದಾವು. ಒಂದು ತ್ರಿಭುಜದಲ್ಲಿ, ಈ ತ್ರಿಭುಜದಲ್ಲಿ ಎ ಬಿ ಗೆ ಪಿ ಕ್ಯೂ ಸಮಾನುಪಾತದಾಗದ, ಬಿ ಸಿ ಗೆ ಕ್ಯೂ ಆರ್ ಸಮಾನುಪಾತದಾಗದ, ಆಮೇಲೆ ಎ ಡಿ ಗೆ ಪಿ ಎಂ ಸಮಾನುಪಾತ ಲಂಬಗಳು ಅನುಪಾತ ಸೇಮ್ ಅದ ಅಂತ ದತ್ತ ಕೊಡಲಾಗಿದೆ. ಇದನ್ನ ಕೊಟ್ಟಿದ್ದಾರೆ ಅವ್ರು, ದತ್ತ ಕೊಟ್ಟಿದ್ದಾರು. ನಂತರ ಈ ಎ ಬಿ ಸಿ ತ್ರಿಭುಜ ಮತ್ತು ತ್ರಿಭುಜ ಪಿ ಕ್ಯೂ ಆರ್, ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳು ಎರಡು ನಾವು ಸಮರೂಪತ ಸಾಧಿಸಬೇಕಾದ್ರೆ ಈ ಗುಣಗಳನ್ನ ಬಳಕೆ ಮಾಡಬೇಕಾಗ್ತದ. ಈಗ ನೋಡ್ರಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ, ಯಾಕಂದ್ರೆ ಎ ಬಿ ಸಿ ತ್ರಿಭುಜ ಒಳಗ ಎ ಬಿ ಬರ್ತದ, ಹೌದು ಪಿ ಕ್ಯೂನು ಬರ್ತದ. ನಂತರ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್, ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಟ್ಲೆ ನಾವು ಇದನ್ನ ಏನ್ ಬರೀಕೊಳ್ಳ ಅಂದ್ರೆ ಬಿ ಸಿ ಅನ್ನ ಅರ್ಧದಷ್ಟು ಬಿ ಸಿ ಅಂತ ತೆಗೆದುಕೊಳ್ಳೋಣ, ಎ ಬಿ ಡಿವೈಡ್ ಬೈ ಪಿ ಕ್ಯೂ ಆಗ್ತದ, ಬಿ ಸಿ ಅನ್ನ ಅರ್ಧ ಬಿ ಸಿ ಅಂತ ಬರೆದುಕೊಳ್ಳೋಣ, ನಂತರ ಕ್ಯೂ ಆರ್ ಅನ್ನ ಅರ್ಧ ಕ್ಯೂ ಆರ್ ಅಂತ ಬರೆದುಕೊಳ್ಳೋಣ. ಯಾಕ ಮತ್ತ ಅರ್ಧ ಅರ್ಧ ಕ್ಯಾನ್ಸಲ್ ಆದ ನಂತರ ಮತ್ತೆ ಸೇಮ್ ಬರ್ತದೆ, ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಅನ್ನ ಬರ್ತದೆ. ಈಗ ಅರ್ಧ ಬಿ ಸಿ, ಯಾಕ ಎ ಡಿ ಲಂಬ ಹೇಳಿದಾಗ ಬಿ ಸಿ ಅನ್ನ ಎರಡು ಸಮ ಭಾಗಗಳಾಗಿ ಭಾಗಿಸ್ತದ, ಅವಾಗ ಬಿ ಡಿ ಈಕ್ವಲ್ ಟು ಸಿ ಡಿ ಇರ್ತದ. ಯಾಕಂದ್ರೆ ಮಧ್ಯ ರೇಖೆಯು ಬಿ ಸಿ ಬಾವನ್ನ ಅರ್ಧಿಸ್ತದ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತದ. ಅದಕ್ಕೆ ಈ ಬಾವು ಈ ಬಾವಿಗೆ ಯಾವಾಗಲೂ ಸಮ ಇರ್ತದ, ಅದ ಹಂಗಾಗಿ ನಾವು ಅರ್ಧ ಬಿ ಸಿ ಅಂದ್ರೆ ಅದನ್ನ ಬಿ ಡಿ ಅಂತ ಬರೆದುಕೊಳ್ಬಹುದು. ಇನ್ನ ಅರ್ಧ ಕ್ಯೂ ಆರ್ ಅಂದ್ರೆ ಅದನ್ನ ಕ್ಯೂ ಎಂ ಅಂತ ಬರ್ಕೊಳ್ಬಹುದು. ಇಜ್ಕೊಲ್ ಟು ಏನಾಗ್ತದೆ, ಎ ಡಿ ಡಿವೈಡ್ ಬೈ ಪಿ ಎಂ ಆಗ್ತದೆ. ಇದನ್ನ ಅವಲೋಕನ ಮಾಡಿದ ನಮ್ಗೆ ಗೊತ್ತದೆ, ಎ ಬಿ ಡಿವೈಡ್ ಬೈ ಪಿ ಕ್ಯೂ, ಎ ಬಿ ಡಿವೈಡ್ ಬೈ ಪಿ ಕ್ಯೂ, ಆಮೇಲೆ ಬಿ ಡಿ ಡಿವೈಡ್ ಬೈ ಕ್ಯೂ ಎಂ, ಎ ಡಿ ಡಿವೈಡ್ ಬೈ ಪಿ ಎಂ. ಯಾವ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಂ ನ ಅನುರೂಪ ಭಾಗಗಳವು, ಅನುರೂಪ ಭಾಗಗಳು ಸಮಾನುಪಾತದಲ್ಲಿದಾವು. ಇಲ್ಲಿ ಅಂದ್ರೆ ಅನುರೂಪ ಭಾಗಗಳು ಸಮಾನುಪಾತದಲ್ಲಿದ್ದಾಗ ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಏನಾಯ್ತಿ, ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಏನಾಗ್ತದೆ ಅಂದ್ರೆ ಪಿ ಕ್ಯೂ ಎಂ ಏನಾಯ್ತಿ, ಸಮರೂಪ ಆಗ್ತದ. ಯಾಕೆ ಸಮರೂಪ ಆಗ್ತದಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದು ತ್ರಿಭುಜದ ಮೂರು ಭಾಗ ಇನ್ನೊಂದು ತ್ರಿಭುಜದ ಮೂರು ಭಾಗ ಸಮಾನುಪಾತದಲ್ಲಿದ್ದಾಗ ಅಲ್ಲಿ ಬಾ 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 ನಿರ್ಧಾರ ಗುಣ ಪ್ರಕಾರ, ಬಾ 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 ನಿರ್ಧಾರ ಗುಣ ಪ್ರಕಾರ ಎರಡು ಸಮರೂಪ ಸಮರೂಪಗಳಾಗ್ತವೆ. ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳು ಸಮ ಇರ್ತವು. ಅದಕ್ಕ ಎ ಬಿ ಡಿ ಕೋನ, ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಏನಿರ್ತದೆ, ಕೋನ ಪಿ ಕ್ಯೂ ಎಂ ಇರ್ತದೆ. ಪಿ ಕ್ಯೂ ಎಂ ರೀಸನ್ ಸಮರೂಪ ತ್ರಿಭುಜದ ಗುಣ. ಅಂದ್ರೆ ಎ ಬಿ ಡಿ ಕೋನ ಅಂದ್ರೂ ಒಂದ, ಎ ಬಿ ಸಿ ಕೋನ ಅಂದ್ರೂ ಒಂದ್. ಅದಕ್ಕೆ ಎ ಬಿ ಡಿ ಕೋನವನ್ನು ಎ ಬಿ ಸಿ ಅಂತ ಬರೆದುಕೊಳ್ಬಹುದು. ಅದೇ ರೀತಿ ಪಿ ಕ್ಯೂ ಎಂ ಕೋನವನ್ನು ಪಿ ಕ್ಯೂ ಆರ್ ಅಂತ ಬರೆದುಕೊಳ್ಬಹುದು, ಪಿ ಕ್ಯೂ ಆರ್ ಅಂತ ಬರೆದುಕೊಳ್ಬಹುದು. ಸರಿ, ಈ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ಗಳು ಎರಡು ಸಮರೂಪದ ಸಾಹಸ ಅಂದ್ರೆ ಸಮರೂಪ ಸಾಹಸಕ್ರಮ ಒಂದೇ ನಮ್ಗೆ ಏನ್ ಸಿಕ್ತು, ಕೋನ ಸಿಕ್ತು. ಎ ಬಿ ಸಿ ಕೋನ ಇಸ್ ಈಕ್ವಲ್ ಟು ಪಿ ಕ್ಯೂ ಆರ್ ಕೋನ, ಈ ಕೋನಕ್ಕ ಈ ಕೋನ ಸಮ ಆಯ್ತು. ನಂತರ ಎ ಬಿ ಡಿವೈಡ್ ಬೈ ಪಿ ಕ್ಯೂ, ಎ ಬಿ ಡಿವೈಡ್ ಬೈ ಪಿ ಕ್ಯೂ ಕೊಡ್ಲಾಗಿದೆ. ಆಮೇಲೆ ಇನ್ನೊಂದು ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಪಿ ಕ್ಯೂ ಮತ್ತೆ ಸಾಧಿಸಿಲ್ಲ, ಎ ಬಿ ಸಿ ಜೊತೆ ಪಿ ಕ್ಯೂ ಆರ್ ಸಮರೂಪ ಅಂದ್ರೆ ಅದಕ್ಕೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ, ಬಿ ಸಿ ಡಿವೈಡ್ ಬೈ ಕ್ಯೂ ಎಂ, ಅದೇ ರೀತಿ ಅವುಗಳನ್ನ ಉಂಟು ಮಾಡೋ ಕೋನ ಬಿ ಕೋನ ಕ್ಯೂ ಕೋನ ಸಮ. ಈ ಗುಣಲಕ್ಷಣ ಪ್ರಕಾರ ನಾವು ಏನ್ ಮಾಡುವುದು, ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗ್ತದೆ. ಯಾವ ಕೋನ, ಬಾಹು ಕೋನ, ಬಾಹು ನಿರ್ಧಾರಕ ಗುಣ, ಈ ಗುಣದ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪ ಆಗ್ತದೆ. ಈ ರೀತಿ ನಾವು ಸುಲಭವಾಗಿ ಎಂಬುದು ಈ ಪ್ರಶ್ನೆ ಏನು ಬರೋಣ. ಹದಿಮೂರನೇ ಪ್ರಶ್ನೆ ಏನಂದ್ರೆ, ತ್ರಿಭುಜ ಎ ಬಿ ಸಿ ಯಲ್ಲಿ ಇ ಡಿ ಸಿ ಕೋನ ಬಿ ಎ ಸಿ ಕೋನ ಆಗುವಂತೆ ಡಿ ಯು ಬಿ ಸಿ ಬಾಳಿನ ಒಂದು ಬಿಂದುವಾಗಿದೆ, ಆದರೆ ಸಿ ಎಸ್ ಕರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿದ ಪ್ರಶ್ನೆ ಅದ. ಇದನ್ನ ನಾವು ನಿರೂಪಣೆ ಮಾಡಬೇಕು. ಇಲ್ಲಿ ಚಿತ್ರವನ್ನ ಕೊಟ್ಟಿಲ್ಲ, ನಾವು ಚಿತ್ರವನ್ನ ತೆಗೆದುಕೊಳ್ಬೇಕಾಗ್ತದೆ. ಎ ಬಿ ಸಿ ತ್ರಿಭುಜವನ್ನು ತೆಗೆದುಕೊಳ್ಳೋಣ, ತ್ರಿಭುಜ ತೆಗೆದುಕೊಳ್ಳೋಣ,
ತ್ರಿಭುಜದಲ್ಲಿ ಈ ಬಾಹು ಎ ಇದು ಬಿ ಇದು ಸಿ ಅಂತ ಕರೆಯೋಣ, ಎ ಬಿ ಸಿ ತ್ರಿಭುಜ ಇತ್ತು. ನಂತರ ಈ ಕೋನ ಎ ಡಿ ಸಿ ಇಸ್ ಕ್ವಲ್ ಟು ಕೋನ ಎ ಡಿ ಸಿ ಮತ್ತು ಇಸ್ ಕ್ವಲ್ ಟು ಕೋನ ಬಿ ಎ ಸಿ ಬಿ ಎ ಸಿ ಎ ಡಿ ಸಿ ಅಂದ್ರೆ ಡಿ ಯು ಬಿ ಸಿ ಯ ಬಾವಿನ ಒಂದು ಬಿಂದು, ಬಿ ಸಿ ಬಿ ಬಾವಿನ ಮೇಲೆ ಒಂದು ಬಿಂದು ಅದ ಡಿ ಬಿಂದು. ನಂತರ ಹಿಂಗೆ ಎಡಿಯನ್ನು ಹಿಂಗೆ ಸೇರ್ಸೋಣ, ಎಡಿಯನ್ನ ಎತ್ತಿ ಸೇರ್ಸೋಣ, ಅದಕ್ಕೆ ಇದು ಡಿ ಬಿಂದು ಆಯ್ತು. ನಂತರ ಇದು ಡಿ ಬಿಂದು ಆಯ್ತು. ಈಗ ಏನಾಯ್ತಂದ್ರೆ ಇಲ್ಲಿ ಕೊಟ್ಟಂತ ಎ ಡಿ ಸಿ ಕೋನ ಎ ಡಿ ಸಿ ಇದಾಗ್ತದ, ಈ ಕೋನ ಇಸ್ ಇಕ್ವಲ್ ಟು ಬಿ ಎ ಸಿ ಕೋನ, ಬಿ ಎ ಸಿ ಕೋನ ಅದ, ಈ ಕೋನ ಸಮ ಅದ, ಈ ಕೋನಕ್ಕೆ ಈ ಕೋನ ಸಮ ದತ್ತ ಕೊಡ್ಲಾಗ್ಯದ. ಆಮೇಲೆ ಬಾಯಿನ ಬಿಂದು ಆದಾಗ ಸಿ ಎ ಸ್ಕ್ವೇರ್ ಇಸ್ ಇಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತದ. ಇವರು ಅದನ್ನು ಸಾಧಿಸ್ಬೇಕಾದ್ರೆ ಸಿ ಎ ಸ್ಕ್ವೇರ್ ಇಸ್ ಇಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ನಾವು ನಿರೂಪಣೆ ಮಾಡ್ಬೇಕಾದ್ರೆ ಇಲ್ಲಿ ಕೊಟ್ಟಂತ ಅಂಶಗಳನ್ನ ತೆಗೆದುಕೊಳ್ಬೇಕಾಗ್ತದ. ಈ ಕೊಟ್ಟಂತ ಅಂಶಗಳು ನೋಡ್ರಿ, ಎ ಡಿ ಸಿ ಇದೆ, ಇನ್ನೊಂದು ಬಿ ಎ ಸಿ ಇದೆ. ಅಂದ್ರೆ ಎ ಡಿ ಸಿ ಮತ್ತು ಬಿ ಎ ಸಿ ಕೋನಗಳು ಸಮಾದ ಇರೋದ್ರಿಂದ ದತ್ತ ಕೊಟ್ಟಿದಾರಲ್ಲ, ಅದಕ್ಕೆ ಆ ಎರಡು ತ್ರಿಭುಜವನ್ನು ನಾವು ತೆಗೆದುಕೊಳ್ಬೇಕಾಗ್ತದ. ಅದಕ್ಕೆ ಆ ಎರಡು ತ್ರಿಭುಜ ಅಂತ ತೆಗೆದುಕೋಣ, ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ. ಇಂತಹ ಪ್ರಶ್ನೆಗಳಿದ್ದಾಗ ನಾವು ಯಾವ ರೀತಿ ಬಿಡಿಸ್ಬೇಕಂದ್ರೆ ಯಾವ ಅಂಶಗಳನ್ನ ನಮ್ಗೆ ಕೊಡಲಾಗಿರ್ತದಲ್ಲ ಆ ತ್ರಿಭುಜಗಳನ್ನ ನಾವು ತೆಗೆದುಕೊಳ್ಬೇಕಾಗ್ತದ. ಅದಕ್ಕೆ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ತೆಗೆದುಕೋಣ. ಈ ಎರಡು ತ್ರಿಭುಜದಲ್ಲಿ ಏನ್ ಕೊಟ್ಟಿದಾರ, ಕೋನ್ ಎ ಡಿ ಸಿ ಇಸ್ ಇಕ್ವಲ್ ಟು ಕೋನ್ ಬಿ ಎ ಸಿ ಅಂತ ಕೊಟ್ಟಿದ್ದರು. ಅದಕ್ಕೆ ಕೋನ್ ಎ ಡಿ ಸಿ ಇಸ್ ಇಕ್ವಲ್ ಟು ಕೋನ ಬಿ ಎ ಸಿ ಅವರು ದತ್ತ ಕೊಟ್ಟಿದ್ದರು. ಅಂದ್ರೆ ಈ ಕೋನ ಈ ಕೋನಕ್ಕ ಸಮ ದತ್ತ ಕೊಟ್ಟಿದ್ದರು, ಇದು ಒಂದು ಅಂಶ ಕೊಟ್ಟಿದ್ದಾರೆ. ಈ ಕೋನ ಈ ಕೋನಕ್ಕ ಸಮ ಅದ. ಇನ್ನ ತ್ರಿಭುಜ ಬಿ ಎ ಸಿ ಬಿ ಎ ಸಿ ಮತ್ತು ಎ ಡಿ ಸಿ ಅಲ್ಲಿ ಏನು ಸಾಮಾನ್ಯ ಅದ ನೋಡ್ರಿ, ಸಿ ಕೋನ ಸಾಮಾನ್ಯ ಅದ. ಯಾಕ ಸಿ ಕೋನ ಎ ಬಿ ಸಿ ತ್ರಿಭುಜದಲ್ಲಿ ಬರ್ತೈತಿ, ಎ ಡಿ ಸಿ ತ್ರಿಭುಜದಲ್ಲಿ ಬರ್ತೈತಿ. ಅದಕ್ಕೆ ಇಲ್ಲಿ ಸಿ ಕೋನ ಉಭಯ ಸಾಮಾನ್ಯ ಅದ, ಸಿ ಕೋನ ಏನದ ಉಭಯ ಸಾಮಾನ್ಯ ಅದ. ಈ ರೀತಿ ನೋಡ್ರಿ, ಒಂದು ತ್ರಿಭುಜದಲ್ಲಿ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮಾದಾಗ ಕೋನ ಕೋನ ನಿರ್ಧಾರ ಗುಣ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗ್ತಾವ ಸಮರೂಪಿಗಳಾಗ್ತಾವ. ಅದಕ್ಕೆ ಬಿ ಎ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ ಆಗ್ತದೆ. ಯಾವ ಗುಣ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಏನಂತ ಸಮರೂಪಿಗಳಾಗ್ತಾವು. ಯಾವ ತ್ರಿಭುಜಗಳು, ತ್ರಿಭುಜ ತ್ರಿಭುಜ ಬಿ ಎ ಸಿ ಸಮರೂಪ ಏನಾಗ್ತದ ತ್ರಿಭುಜ ಎ ಡಿ ಸಿ ಆಗ್ತದೆ. ಇನ್ನ ಸಮರೂಪ ತ್ರಿಭುಜಗಳಾದವು ಈ ಗುಣದ ಪ್ರಕಾರ ಈಗಾಗಲೇ ಇದನ್ನ ಬರೆದುಕೊಳ್ಳಲು ಅದನ್ನ ಈಗ ಸಮರೂಪ ತ್ರಿಭುಜಗಳಾದವು ನಂತರ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದಾಗ ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳು ಸಮಾನ ಪಾತ್ರವಿರ್ತಾವ. ಅದಕ್ಕೆ ಈ ಚಿತ್ರವನ್ನು ನಾವು ಸ್ವಲ್ಪ ಏನ್ ಮಾಡೋಣ ಈ ರೀತಿ ಬಿಡಿಸೋಣ. ಯಾಕಂದ್ರೆ ನಮಗ ಇಲ್ಲಿ ಸಮರೂಪ ತ್ರಿಭುಜದಲ್ಲಿ ಅವುಗಳ ಅನುರೂಪ ಭಾವ ಸಮಾನ ಪಾತ್ರದಲ್ಲಿ ಇರ್ತಾವ ಅಂತ ಅನ್ಬೇಕಾದ್ರೆ ಅನುರೂಪ ಭಾಗವನ್ನು ಈ ಚಿತ್ರದಲ್ಲಿ ಗುರ್ತ ಮಾಡಕ್ ಸಾಧ್ಯ ಆಗಲ್ಲ. ಅದಕ್ಕೆ ಈ ಚಿತ್ರವನ್ನು ಈ ರೀತಿ ತೆಗೆದಾಗ ಒಂದು ತ್ರಿಭುಜ ಹಿಂಗ್ ತೆಗೆದುಕೊಳ್ಳೋಣ, ಮತ್ತೊಂದು ತ್ರಿಭುಜನ ಈ ರೀತಿ ತೆಗೆದುಕೊಳ್ಳೋಣ. ನಂತರ ಡಿ ಕೋನ ಎ ಕೋನ ಸಮ ಇರೋದ್ರಿಂದ ಇಲ್ಲಿ ಡಿ ಕೋನ ಇದು ಎ ಕೋನ ಅನ್ನೋಣ. ಹಂಗಾರೆ ಡಿ ಕೋನ ಅಂದಾಗ ಅದು ಎ ಡಿ ಸಿ ಅಂತ ತ್ರಿಭುಜ ತೆಗೆದುಕೋಣ. ಇಲ್ಲಿ ಎ ಅನ್ನೋನು ಇಲ್ಲಿ ಸಿ ಅನ್ನೋನು ಇದು ಎ ಡಿ ಸಿ ಆಯ್ತು. ಆಮೇಲೆ ಡಿ ಕೋನ ಎ ಕೋನಕ್ಕೆ ಸಮ ಆಗ್ತದ. ಇನ್ನೊಂದು ಎ ಬಿ ಸಿ ತ್ರಿಭುಜ ತೆಗೆದುಕೊಳ್ಳೋಣ, ಅಂದ್ರೆ ಸಿ ಕೋನ ಸಿ ಕೋನಕ್ಕೆ ಸಮ ಆಯ್ತಿ. ಯಾಕಂದ್ರೆ ಎರಡಕ್ಕೆ ಉಭಯ ಸಾಮಾನ್ಯ ಕೋನ ಅಂದ್ರೆ ಇಲ್ಲಿ ಸಿನಾನು ತೆಗೆದುಕೊಂಡು ಇಲ್ಲಿ ಸಿ ಇರೋದ್ರಿಂದ ಇಲ್ಲಿ ಸಿ ತೆಗೆದುಕೊಂಡು ಇಲ್ಲಿ ಬಿ ಮಾತ್ರ ಮೇಲ್ಭಾಗದಲ್ಲಿ ಬರ್ತಾನೆ. ಈ ರೀತಿ ತಿರುಗಿಸ್ತೇಕೊಂಡಾಗ ಈ ರೀತಿ ಬರ್ತದೆ. ನಂತರ ಏನ್ ಮಾಡಿಕೊಳ್ಬೇಕಂದ್ರೆ ಈ ತ್ರಿಭುಜದ ಮೂರು ಭಾಗಗಳು ಈ ತ್ರಿಭುಜದ ಮೂರು ಭಾಗಗಳಿಗೆ ಸಮಾನುಪಾತದಲ್ಲಿ ಇರ್ತೈತಿ. ಹಾಗಾಗಿ ನಾವು ಸಮಾನುಪಾತ ಇಲ್ಲಿ ಸಿ ಎ ಸ್ಕ್ವೇರ್ ಇಸ್ ಇಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂದರು. ಸಿ ಬಿ ಎಲ್ಲಿ ಬರ್ತದ ನೋಡಿಕೊಳ್ಬೇಕಾಗ್ತದ, ಸಿ ಬಿ ಇಲ್ಲದ ಆಮೇಲೆ ಸಿ ಡಿ ಇಲ್ಲದ. ಅದಕ್ಕಾಗಿ ಸಿ ಬಿ ಮತ್ತು ಇಲ್ಲಿ ಎ ಸಿ ಅದಲ್ಲ, ಸಿ ಬಿ ಇದ್ದದ ಎ ಸಿಗೇನೆ ಸಮಾನುಪಾತದಲ್ಲಿ ಇರ್ತದ. ಅದಕ್ಕಾಗಿ ಎ ಸಿ ಡಿವೈಡ್ ಬೈ ಏನಾಗ್ತದ ಬಿ ಸಿ ಆಗ್ತದೆ, ಇಸ್ ಇಕ್ವಲ್ ಟು ಡಿ ಸಿ ಡಿವೈಡ್ ಬೈ ಎ ಸಿ ಆಗ್ತದ. ಈ ಎರಡು ಭಾಗಗಳನ್ನು ತೆಗೆದುಕೊಳ್ಬೇಕು. ನಂತರ ಎರಡು ಭಾಗಗಳು ಸಾಮಾನ್ಯ ಯಾವ ರೀತಿ ಬರ್ತದೆ ಅಂದ್ರೆ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳು ಸಮಾನ ಪಾತ್ರದಲ್ಲಿರೋದ್ರಿಂದ ಕೋನ ಕೋನ ನಿರ್ಧಾರ ಗುಣ ಪ್ರಕಾರ ಈ ರೀತಿ ಬರ್ತಾವು. ಯಾಕಂದ್ರೆ ಸಮರೂಪ ತ್ರಿಭುಜದ ಗುಣಲಕ್ಷಣ ಇರ್ತದೆ. ನಂತರ ಇಲ್ಲಿ ನೋಡಿ, ಇಲ್ಲಿ ಎ ಸಿ ಅದ, ಇಲ್ಲಿ ಎ ಸಿ ಅದ, ಓರೇ ಗುಣಾಕಾರ ಮಾಡಿದಾಗ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಆಗ್ತದೆ, ಇಸ್ ಇಕ್ವಲ್ ಟು ಬಿ ಸಿ ಇಂಟು ಸಿ ಡಿ ಆಗ್ತದೆ, ಬಿ ಸಿ ಇಂಟು ಡಿ ಸಿ ಆಗ್ತದೆ.
ಇದನ್ನ ನಾವು ನಿರೂಪಣೆ ಮಾಡಬಹುದು. ಎ ಸಿ ಸ್ಕ್ವೇರ್ ಅಂದ್ರೆ ಒಂದ, ಸಿ ಎ ಸ್ಕ್ವೇರ್ ಅಂದ್ರೆ ಎರಡು ಒಂದೇ ಆಗ್ತದೆ. ಅವಾಗ ಸಿ ಬಿ ಇಂಟು ಸಿ ಡಿ ಅಂದ್ರೆ ಇದು ಸಿ ಬಿ ಇಂಟು ಸಿ ಡಿ ಆಗ್ತದೆ. ಈ ರೀತಿ ನಾವು ಸುಲಭವಾಗಿ ಇದನ್ನ ಸಾಧಿಸಬಹುದು. ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ, ಎ ಸಿ ಮತ್ತು ಮಧ್ಯರೇಖೆ ಎ ಡಿಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಪಿ ಆರ್ ಮತ್ತು ಮಧ್ಯರೇಖೆ ಪಿ ಎಂ ಗೆ ಸಮಾನುಪಾತದಲ್ಲಿದ್ದಾಗ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿದ ಪ್ರಶ್ನೆ ಅದ. ಆ ಹೇಳಿಕೆಗೆ ಅನುಗುಣವಾಗಿ ನಾ ಇಲ್ಲಿ ಎರಡು ಚಿತ್ರಗಳನ್ನು ತೆಗೆದುಕೊಂಡೆನು. ಒಂದು ಎ ಬಿ ಸಿ ತ್ರಿಭುಜ ತೆಗೆದುಕೊಂಡು ಅದಕ್ಕೆ ಎ ಡಿ ಎಂಬ ಮಧ್ಯರೇಖೆಯನ್ನು ಹೇಳಿದನು. ಅದೇ ರೀತಿ ಪಿ ಕ್ಯೂ ಆರ್ ತ್ರಿಭುಜ ತೆಗೆದುಕೊಂಡು ಪಿ ಎಂ ಎಂಬ ಮಧ್ಯರೇಖೆಯನ್ನು ಎಳೆದುಕೊಂಡೆನು. ಇನ್ನ ತ್ರಿಭುಜ ಎ ಬಿ ಸಿ ಇದು ತ್ರಿಭುಜ ಪಿ ಕ್ಯೂ ಆರ್ ಸಮರೂಪತ ಸಾಧಿಸಂದರು. ನೋಡ್ರಿ, ತ್ರಿಭುಜ ಎ ಬಿ ಸಿ ಇದು ತ್ರಿಭುಜ ಪಿ ಕ್ಯೂ ಆರ್ ಸಮರೂಪತ ಸಾಧಿಸಬೇಕಾದ್ರೆ ಅವರು ಕೊಟ್ಟಂತ ಅಂಶಗಳನ್ನು ಮೊದಲು ಬರೆದುಕೊಳ್ಳೋಣ. ಅದಕ್ಕೆ ನಾವು ಕೊಟ್ಟಂತ ಅಂಶಗಳನ್ನು ಬರೆದುಕೊಳ್ಳಕ ದತ್ತ ಅಂತ ಕರಿತೇವೆ. ಈಗ ಏನ್ ಕೊಟ್ಟಿದ್ದಾರೆ, ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಎ ಬಿ ಡಿವೈಡ್ ಬೈ ಏನದ ಪಿ ಕ್ಯೂ ಅದ. ಅದೇ ರೀತಿಯಾಗಿ ಎ ಸಿ ಡಿವೈಡ್ ಬೈ ಏನದ ಎ ಸಿ ಡಿವೈಡ್ ಬೈ ಪಿ ಆರ್ ಅಂತ ಕೊಡಲಾಗಿದೆ. ನಮ್ಮ ಮಧ್ಯರೇಖೆ ಎ ಡಿ ಡಿವೈಡ್ ಬೈ ಏನ್ ಕೊಡಲಾಗಿದೆ ಪಿ ಎಂ ಅಂತ ಕೊಡಲಾಗಿದೆ. ಹೀಗೆ ಅವು ಸಮಾನುಪಾತದಲ್ಲಿ ಅದಾವ ಅಂತ ಕೊಟ್ಟಿರೋದು. ಸಮಾನುಪಾತದಲ್ಲಿ ಇದ್ದಾಗ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಸಾಧಿಸಂದರು. ನೋಡ್ರಿ, ಎ ಬಿ ಸಿ ಸಮರೂಪ ಪಿ ಕ್ಯೂ ಆರ್ ಅಂತ ನಾವು ನಿರೂಪಣೆಯನ್ನ ಮಾಡ್ಬೇಕಾದ್ರೆ, ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ಸಮರೂಪತ ಸಾಧಿಸ್ಬೇಕಾದ್ರೆ ನಿರೂಪಣೆ ಮಾಡ್ಬೇಕಾದ್ರೆ ನಾವು ಇರ್ತಕ್ಕಂತ ಮೂರು ನಿರ್ಧಾರಕ ಗುಣಗಳನ್ನ ಬಳಕೆ ಮಾಡ್ಬೇಕಾಗ್ತದೆ. ಆ ಮೂರು ನಿರ್ಧಾರಕ ಗುಣಗಳು ಯಾವ ಅಂದ್ರೆ ಕೋನ 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 ನಿರ್ಧಾರ ಗುಣ, ಕೋನ ಬಾಹು ಕೋನ ಬಾಹು ನಿರ್ಧಾರ ಗುಣ, ಆಮೇಲೆ ಬಾಹು 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 ನಿರ್ಧಾರ ಗುಣ. ಅಂದ್ರೆ ಆತ್ಮೀಯ ವಿದ್ಯಾರ್ಥಿ ಇಲ್ಲ ಸೂಕ್ಷ್ಮವಾಗಿ ಗಮನಿಸ್ರಿ, ಎ ಬಿ ಮತ್ತು ಎ ಸಿ ಎರಡು ಸಮರೂಪ ಬಾಹುಗಳು ತೆಗೆದುಕೊಂಡಾಗ ಎ ಬಿ ಮತ್ತು ಎ ಸಿ ಅದಕ್ಕೆ ಪಿ ಕ್ಯೂ ಪಿ ಆರ್ ಸಮಾನುಪಾತದಲ್ಲಿ ಇರ್ತಾವ ಅಂತ ಅವ್ರು ಈಗಾಗಲೇ ಕೊಡಲಾಗಿದೆ. ಇನ್ನ ಕೋನವನ್ನು ಮಾತ್ರ ನಾವು ಮಾಡ್ಬೇಕಾಗ್ತದ. ಕೋನ ನೋಡ್ರಿ, ಈ ಕೋನ ಈ ಕೋನಕ್ಕೆ ಸಮ ಅಂತ ನಿರೂಪಣೆ ಮಾಡಿದ್ರೆ ನಾವು ಬಾಹು ಕೋನ ಬಾಹು ನಿರ್ಧಾರ ಗುಣ ಪ್ರಕಾರ ಎರಡೂ ತ್ರಿಭುಜಗಳು ಸರ್ವಸಮ್ಮತ ನಿರೂಪಣೆ ಮಾಡಬಹುದು. ಅದಕ್ಕೆ ಈ ಎ ಕೋನ ಪಿ ಕೋನಕ್ಕೆ ನಾವು ಸಮಾತ ಸಾಧಿಸ್ಬೇಕಂದ್ರೆ ಮೊದಲು ಏನ್ ಮಾಡ್ಬೇಕಂದ್ರೆ ಒಂದು ರಚನೆಯನ್ನು ಮಾಡಬೇಕಾಗ್ತದೆ. ಇಡಿ ಎಷ್ಟಿರ್ತದಲ್ಲ ಅಷ್ಟ ಇಡಿಯನ್ನ ವೃದ್ಧಿಸಿ ಈವರೆಗೆ ವೃದ್ಧಿಸಬೇಕು. ಇಡಿ ಇಸ್ ಈಕ್ವಲ್ ಟು ಡಿ ಇರುವಂತೆ ಈವರೆಗೆ ವೃದ್ಧಿಸಿ ನಂತರ ಸಿ ಅನ್ನ ಸೇರಿಸಬೇಕಾಗ್ತದೆ. ಹಂಗ ನಂತರ ಇಲ್ಲೂ ಸಹ ಹಂಗ ಪಿ ಎಂ ಇಸ್ ಈಕ್ವಲ್ ಟು ಇಲ್ಲಿ ಎ ಅಂದೆವು, ಇಲ್ಲಿ ಎಂ ಎನ್ ಅನ್ನೋನು ಎಂ ಎನ್ ಅನ್ನು ಪಿ ಎಂ ಇಸ್ ಈಕ್ವಲ್ ಟು ಎಂ ಎನ್ ಇರುವಂತೆ ನಾವೇನ್ ಮಾಡೋನು ಆರ್ ಎನ್ ಅನ್ನ ಈ ರೀತಿ ಸೇರಿಸೋಣ. ಅದಕ್ಕೆ ರಚನೆ ಮಾಡಿದ್ದನ್ನು ಇಲ್ಲಿ ಬರೆದುಕೊಳ್ಳೋಣ. ರಚನೆ ಏನಂದ್ರೆ ರಚನೆ ಎ ಡಿ ಇಸ್ ಈಕ್ವಲ್ ಟು ಡಿ ಇರುವಂತೆ ಮತ್ತು ಪಿ ಎಂ ಇಸ್ ಈಕ್ವಲ್ ಟು ಎಂ ಎನ್ ಇರುವಂತೆ ರಚಿಸಿ ನಂತರ ಸಿ ಮತ್ತು ಆರ್ ಎನ್ ಅನ್ನ ಸೇರಿಸಬೇಕು ಅಂತ ನೀವು ಬರೆದುಕೊಳ್ಳಿ. ನಂತರ ರಚನೆ ಆದ ನಂತರ ಈಗ ಸಾಧನೆ ಅಂತ ಕೋನ ಸಾಧನೆಯ ಏನಾಗ್ತದೆ, ಏನ್ ಸಾಧಿಸಂದ್ರವರ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ನಿರೂಪಣೆ ಮಾಡಬಹುದು. ಆತ್ಮೀಯ ವಿದ್ಯಾರ್ಥಿಗಳು ಇದು ನಿರೂಪಣೆ ಮಾಡ್ಬೇಕಾರೆ ಈ ಕೋನ ನೋಡ್ರಿ, ಇಲ್ಲಿ ಮಧ್ಯರೇಖೆ ಹೇಳಿದಾಗ ಈ ಕೋನ ಒಂದನ್ನು, ಈ ಕೋನ ಎರಡನ್ನು, ಈ ಕೋನ ಮೂರನ್ನು, ಈ ಕೋನ ನಾಲ್ಕನ್ನು. ಈಗ ಈ ತ್ರಿಭುಜ ಮತ್ತು ಈ ತ್ರಿಭುಜ ತೆಗೆದುಕೊಂಡು ಎರಡು ಸಮರೂಪ ತ್ರಿಭುಜದ ಸಾಸನು ಮತ್ತು ಈ ತ್ರಿಭುಜ ಎರಡು ಸಮರೂಪ ತ್ರಿಭುಜದ ಸಾಸನು. ಯಾಕಂದ್ರೆ ಕೋನ ಎ ಕೋನ ಪಿ ಅಂತ ಸಾಧಿಸ್ಬೇಕಾದ್ರೆ ಇರ್ತಕ್ಕಂಥ ಮಾರ್ಗ ಅದೊಂದಾಗಿರ್ತದೆ. ಅದಕ್ಕೆ ಸಾಧನೆ ಹಂತಕ್ಕೆ ಬರೋಣ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಡಿ ಇಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ ಏನ್ ಯಾವಾಗ ಸಿದ್ಧಾಂತವನ್ನು ಹಚ್ಚಿ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ನಿರೂಪಣೆ ಮಾಡಬಹುದು ಅನ್ನೋದು ನೋಡೋಣ. ಎ ಡಿ ಇಸ್ ಈಕ್ವಲ್ ಟು ಡಿ ಅದ. ಯಾಕಂದ್ರೆ ಎ ಡಿ ಇಸ್ ಈಕ್ವಲ್ ಟು ಡಿ ಯಾಕಂದ್ರೆ ರಚನೆ ಮಾಡಿದವು ಆ ರೀತಿ ಬರುವಂತ ರಚನೆ ಮಾಡಲಾಗದ. ನಂತರ ಈ ಕೋನ ಈ ಕೋನಕ್ಕೆ ಏನಾಗ್ತದ, ಅಭಿಮುಖ ಕೋನಗಳು ಎರಡು ಪರಸ್ಪರ ರೇಖೆ ಛೇದಿಸಿದಾಗ ಉಂಟಾಗುವ ಅಭಿಮುಖ ಕೋನಗಳು ಏನಿರ್ತವೆ ಶೃಂಗಾಭಿಮುಖ ಕೋನ ಇರ್ತಾವ, ಶೃಂಗಾಭಿಮುಖ ಕೋನಗಳು ಸಮ ಇರ್ತಾವೆ. ಅದಕ್ಕೆ ಕೋನ ಎ ಡಿ ಬಿ ಇಸ್ ಈಕ್ವಲ್ ಟು ಏನಿರ್ತದ ಕೋನ ಸಿ ಡಿ ಇರ್ತದ. ಯಾಕಂದ್ರೆ ಈ ಕೋನಕ್ಕೆ ಈ ಕೋನ ಶೃಂಗಾಭಿಮುಖ ಕೋನ ಆಗ್ತದ, ಶೃಂಗಾಭಿಮುಖ ಕೋನಗಳು ಯಾವ ಸಮ ಇರ್ತಾವ. ಇನ್ನು ಅದೇ ರೀತಿಯಾಗಿ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಇರ್ತದ, ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಇರ್ತದ. ಯಾಕಂದ್ರೆ ದತ್ತ ಕೊಡ್ಲಾರ ಮಧ್ಯರೇಖೆ ಅಂದರು,
ಎಡಿ ಮಧ್ಯ ರೇಖೆ ಅಂದಾಗ ಬಿ ಸಿ ಅನ್ನ ಯಾವುದು ಎಡಿ ರೇಖೆ ಅರ್ಧಿಸ್ತದ. ಅವಾಗ ಬಿ ಡಿ ಇಜ್ಕೊಲ್ ಟು ಸಿ ಡಿ ಇರ್ತದ. ಅದೇ ರೀತಿ ಕ್ಯೂ ಎಮ್ ಇಜ್ಕೊಲ್ ಟು ಇದಿರ್ತದ. ಅದ್ರ ಪ್ರಕಾರ ಈಗ ನೋಡ್ರಿ, ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸ್ವಯಂ ಸಿದ್ಧದ ಪ್ರಕಾರ ಎರಡು ತ್ರಿಭುಜಗಳು ಏನಾಯ್ತು, ಸಮರೂಪ ತ್ರಿಭುಜಗಳಾಗಲ್ಲ, ಸರ್ವ ಸಮ ತ್ರಿಭುಜಗಳಾಗ್ತವೆ. ಅದಕ್ಕೆ ಎ ಬಿ ಡಿ ಸರ್ವ ಸಮ ತ್ರಿಭುಜ ಸಿ ಡಿ. ನೋಡ್ರಿ ಕೆಲವು ವಿದ್ಯಾರ್ಥಿಗಳಿಗೆ ಸರ್ವ ಸಮಕ್ಕ ಮತ್ತು ಸಮರೂಪಕ್ಕ ಏನು ವ್ಯತ್ಯಾಸ ಇರ್ತದನ್ನು ಗೊತ್ತಿರೋದಿಲ್ಲ. ಸರ್ವ ಸಮ ಅಂದಾಗ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜ ಮೂರು ಕೋನಗಳಿಗೆ, ಆಮೇಲೆ ಒಂದು ತ್ರಿಭುಜ ಮೂರು ಭಾಗಗಳು ಇನ್ನೊಂದು ತ್ರಿಭುಜ ಮೂರು ಭಾಗಗಳಿಗೆ ಸಮ ಇರ್ತಾವೆ. ಸಮರೂಪ ಅಂದಾಗ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜ ಮೂರು ಕೋನ ಸಮ ಇರ್ತಾವೆ, ಒಂದು ತ್ರಿಭುಜ ಮೂರು ಭಾಗಗಳು ಇನ್ನೊಂದು ತ್ರಿಭುಜ ಮೂರು ಭಾಗಗಳಿಗೆ ಸಮಾನುಪಾತಗಳಿರ್ತಾವೆ. ಅದಕ್ಕೆ ಡಿಫ್ರೆನ್ಸ್ ಆಗ್ತದೆ. ಸರಿ, ಇಲ್ಲಿ ಯಾವ ಶಬ್ದ ಅಂದ್ರೆ ಯಾವುದಂದ್ರೆ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸ್ವಯಂ ಸಿದ್ಧದ ಪ್ರಕಾರ ಅದಾಗ್ತದೆ. ಇನ್ನೊಂದು ಇದರಿಂದ ನಮ್ಗೆ ಏನು ಗೊತ್ತಾಗ್ತದಂದ್ರೆ, ಈ ತ್ರಿಭುಜ ಮೂರು ಕೋನಗಳು ಈ ತ್ರಿಭುಜ ಮೂರು ಕೋನಗಳ ಸಮ ಇರೋದ್ರಿಂದ ನಮ್ಗೇನು ಗೊತ್ತಾಗ್ತದೆ, ಇಲ್ಲಿ ನೋಡ್ರಿ ಡಿ ಕೋನ ಈ ಕೋನಕ್ಕೆ ಸಮ ಇರ್ತದ, ಹಂಗ ಈ ಕೋನ ಈ ಕೋನದಾಗ ಏನಾಗ್ತದ ಬಿ ಎ ಡಿ ಕೋನ ಬಿ ಎ ಡಿ ಎದಕ್ಕೆ ಸಮ ಇರ್ತದಂದ್ರೆ ಕೋನ ಬಿ ಎ ಡಿ ಬಿ ಎ ಡಿ ಈಕ್ವಲ್ ಟು ಏನಾಗ್ತದ ಈ ಕೋನಕ್ಕೆ ಸಮ ಆಗ್ತದೆ, ಆದರೆ ಸಿ ಇ ಡಿ ಆಗ್ತದೆ, ಸಿ ಡಿಗೆ ಸಮ ಆಗ್ತದೆ. ಇದು ಒಂದು ಕೋನ ಸಮ ಆಗ್ತದ. ಅದ್ರ ಜೊತೆಗೆ ಇನ್ನೊಂದು ಬಿ ಡಿ ಈಕ್ವಲ್ ಟು ಸಿ ಡಿ ಆಗ್ತದ, ಅದೇ ರೀತಿ ಈ ಕೋನ ಈ ಕೋನಕ್ಕೆ ಸಮ ಆಗ್ತದೆ. ಈ ರೀತಿ ನಾವು ನಿರೂಪಣೆ ಮಾಡ್ಬೋದು. ಅದಕ್ಕೆ ಇದರಿಂದ ನಮ್ಗೆ ಏನು ಗೊತ್ತಾಗ್ತದೆ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಸಿ ಅಂತ ಗೊತ್ತಾಗ್ತದೆ. ಎ ಬಿ ಇಸ್ ಈಕ್ವಲ್ ಟು ಸಿ, ಯಾಕೆ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜ ಮೂರು ಭಾಗಗಳು ಸಹ ಮಾಡ್ತಾವೋ, ಇವಾಗ ಎ ಬಿ ಇಸ್ ಈಕ್ವಲ್ ಟು ಏನಾಗ್ತದೆ ಎ ಬಿ ಇಸ್ ಈಕ್ವಲ್ ಟು ಸಿ ಆಗ್ತದೆ. ಇದಕ್ಕೆ ಸಮೀಕರಣ ಒಂದನ್ನು ಇದು ಒಂದಾಯ್ತು. ಇದೇ ರೀತಿ ನಾವು ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಾಗ ಈ ಎರಡು ತ್ರಿಭುಜಗಳು ಏನಾಗ್ತಾವೆ, ಸಮರೂಪಗಳಾಗ್ತಾವೆ ಸ್ವಯಂ ಸಿದ್ಧದ ಪ್ರಕಾರ. ಅವಾಗ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಎನ್ ಆಗ್ತದೆ. ಅದನ್ನೆಲ್ಲ ಮತ್ತೊಮ್ಮೆ ಬರೆದುಕೊಳ್ಳೋ ಅವಶ್ಯಕತೆ ಇಲ್ಲ, ಇನ್ನು ಶಾರ್ಟ್ಕಟ್ ಆಗಿ ಬರೀತಾನೋ. ಸಿಮಿಲರ್ಲಿ ಅಂದ್ರೆ ಇದೇ ರೀತಿ ಅಂದಂಗ, ಸಿಮಿಲರ್ಲಿ ಅಂದ್ರೆ ಇದೇ ರೀತಿ ತ್ರಿಭುಜ ಪಿ ಕ್ಯೂ ಎಮ್ ಮತ್ತು ತ್ರಿಭುಜ ಆರ್ ಎಮ್ ಎಮ್ ಎರಡು ತ್ರಿಭುಜಗಳನ್ನ ಸರ್ವ ಸಮ ತ್ರಿಭುಜದ ಅಂತ ನಿರೂಪಣೆ ಮಾಡಿದಾಗ ಅವಾಗ ಏನಾಯ್ತಿ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಎನ್ ಆಗ್ತದೆ. ಈ ರೀತಿ ಎರಡು ಇನ್ನು ನಂತರ ಏನ್ ಮಾಡೋಣ ಅಂದ್ರೆ ಇಲ್ಲಿ ಕೊಟ್ಟಂತದ ಅಂಶವನ್ನು ನೋಡೋಣ. ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅದ, ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅನ್ನು ಹಾಗೆ ಬರೆದುಕೊಳ್ಳೋಣ. ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಪಿ ಆರ್. ನೋಡ್ರಿ ಎ ಸಿ ಡಿವೈಡ್ ಬೈ ಪಿ ಆರ್ ಅದಲ್ಲ, ಅದನ್ನು ಸಹ ಹಾಗೆ ಬರೆದುಕೊಳ್ಳೋಣ. ಎ ಸಿ ಡಿವೈಡ್ ಬೈ ಪಿ ಆರ್. ನಂತರ ಎ ಡಿ ಡಿವೈಡ್ ಬೈ ಪಿ ಎಮ್, ಎ ಡಿ ಡಿವೈಡ್ ಬೈ ಪಿ ಎಮ್ ಅದಲ್ಲ, ಎ ಡಿ ಅನ್ನ ನಾವು ಟೂ ಟು ಎರಡು ಕಡೆ ಅಂಶ ಮತ್ತು ಛೇದಕ್ಕೆ ಎರಡರಿಂದ ಗುಣಾಕಾರ ಮಾಡೋಣ. ಅಂಶಕ್ಕೂ ಎರಡರಿಂದ ಗುಣಾಕಾರ ಮಾಡೋಣ, ಛೇದಕ್ಕೂ ಸಹ ಎರಡರಿಂದ ಗುಣಾಕಾರ ಮಾಡೋಣ. ಅಥವಾ ಮತ್ತೆ ಎರಡು ಎರಡು ಕ್ಯಾನ್ಸಲ್ಗೆ ಮತ್ತೆ ಎ ಡಿನ ಬರ್ತದೆ. ಈ ರೀತಿ ನಾವು ಇದನ್ನ ಈ ರೀತಿ ಮಾಡಿಫಿಕೇಶನ್ ಮಾಡುತ್ತೀವಿ. ನಂತರ ಹಂತದಲ್ಲಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಏನದಲ್ಲ, ಎ ಬಿ ಇಸ್ ಈಕ್ವಲ್ ಟು ಸಿ ಬರೆದುಕೊಳ್ಳೋಣ. ಎ ಬಿ ಜಾಗದಾಗ ಸಿ ಅಂತ ಬರೆದುಕೊಳ್ಳೋಣ, ಅದೇ ರೀತಿ ಪಿ ಕ್ಯೂ ಜಾಗದಾಗ ಆರ್ ಎನ್ ಅಂತ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು ಎ ಸಿ ಡಿವೈಡ್ ಬೈ ಪಿ ಆರ್ ಇಸ್ ಈಕ್ವಲ್ ಟು ನೋಡ್ರಿ ಟು ಎ ಡಿ ಅಂದ್ರೆ ಏನಾಗ್ತದ, ಟು ಎ ಡಿ ಅಂದಾಗ ನೋಡ್ರಿ ಎ ಡಿ ಇಸ್ ಈಕ್ವಲ್ ಟು ಡಿ ಇರೋದ್ರಿಂದ ಟು ಎ ಡಿ ಅನ್ನ ನಾವು ಎ ಅಂತ ಬರೆದುಕೊಳ್ಬಹುದು. ಅದಕ್ಕಾಗಿ ಇದು ಎ ಆಗ್ತದ. ಅದೇ ರೀತಿ ಟು ಪಿ ಎಮ್ ಅಂದ್ರೆ ಪಿ ಎಮ್ ಇಸ್ ಈಕ್ವಲ್ ಟು ಎಮ್ ಎನ್ ಇರೋದ್ರಿಂದ ಟು ಪಿ ಎಮ್ ಅಂದ್ರೆ ಪಿ ಎನ್ ಅಂತ ನಾವು ಬರೆದುಕೊಳ್ಬಹುದು. ಬರೀ ಇಲ್ಲಿ ಎರಡು ನಾವು ಮಾಡಿಫಿಕೇಶನ್ ಮಾಡಿದ್ದು, ಒಂದು ಸಮೀಕರಣ ಒಂದು ಮತ್ತು ಎರಡರಿಂದ ಸಿ ಡಿವೈಡ್ ಬೈ ಆರ್ ಎನ್ ಬರ್ತದೆ, ಸಮೀಕರಣ ಒಂದು ಮತ್ತು ಎರಡರಿಂದ. ಇನ್ನೊಂದು ಸಲ್ಪ್ ಮಾಡಿಫಿಕೇಶನ್ ಟು ಎ ಡಿ ಇಸ್ ಈಕ್ವಲ್ ಟು ಏನಾಗ್ತದ ಎ ಆಗ್ತದ. ಅದಕ್ಕೆ ಟು ಎ ಡಿ ಅಂದ್ರೆ ಎ ಆಗ್ತದ, ಬರತೆಗೆ ಟು ಪಿ ಎಮ್ ಅಂದ್ರೆ ಪಿ ಎನ್ ಆಗ್ತದ. ಅದನ್ನು ಇಲ್ಲಿ ತಿಳ್ಕೊಂಡು ನಂತರ ಏನಾಗ್ತದ ನೋಡ್ರಿ, ಸಿ ಡಿವೈಡ್ ಬೈ ಆರ್ ಎನ್ ಆತು, ಎ ಸಿ ಡಿವೈಡ್ ಬೈ ಪಿ ಆರ್ ಆತು, ಆಮೇಲೆ ಇ ಡಿವೈಡ್ ಬೈ ಪಿ ಎಮ್ ಆತು. ಹೀಗೆ ಒಂದು ತ್ರಿಭುಜದ ಮೂರು ಭಾಗ ಇನ್ನೊಂದು ತ್ರಿಭುಜದ ಮೂರು ಭಾಗ ಸಮಾನುಪಾತದಲ್ಲಿದ್ದಾಗ ಈ ಎರಡು ತ್ರಿಭುಜಗಳು ಏನಿರ್ತಾವು, ಸಮರೂಪಗಳಾಗಿರ್ತಾವು. ದೇರ್ಫೋರ್ ಎ ಸಿ ಸಮರೂಪಿ ತ್ರಿಭುಜ ಏನಾಗ್ತದ, ತ್ರಿಭುಜ ಪಿ ಎನ್ ಆರ್ ಆಗಿರ್ತದ. ಯಾವ
ಬಾ 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 ಯಾವ್ದ್ರಿ ಬಾ 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 ನಿರ್ಧಾರಕ ಗುಣದ ಪ್ರಕಾರ ಬಾಹು 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 ನಿರ್ಧಾರಕ ಗುಣದ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತಾವ ಸಮರೂಪ ತ್ರಿಭುಜ ಆಗ್ತಾವ ಅಂದ್ರೆ ಸಮರೂಪ ತ್ರಿಭುಜದ ಲಕ್ಷಣ ಪ್ರಕಾರ ಒಂದು ತ್ರಿಭುಜದ ಮೂರು ಕೋನಗಳ ತ್ರಿಭುಜ ಮೂರು ಕೋನ ಸಮರ್ಥವಾಗ ಕೋನ ಎರಡು ಕೋನ ನಾಲ್ಕಕ್ಕ ಸಮ ಆಗ್ತದ ಕೋನ ಎರಡು ಕೋನ ನಾಲ್ಕಕ್ಕ ಸಮ ಆಗ್ತದೆ ಇದೇ ರೀತಿಯಾಗಿ ನೋಡಿಸು ಕೋನ ಎರಡು ಕೋನ ನಾಲ್ಕು ಸಮ ಆಯ್ತು ಅದೇ ರೀತಿಯಾಗಿ ಕೋನ ಒಂದು ಕೋನ ಮೂರಕ್ಕೆ ಸಮ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಸೈಡ್ ತ್ರಿಭುಜ ಅಂದ್ರೆ ಉದಾಹರಣೆಗೆ ಈ ರಚನೆಯನ್ನ ಸಿ ರಚನೆ ಬದಲಾಗಿ ಈ ಕಡೆ ಸೈಡ್ ರಚನೆ ತಗೋಬೇಕು ಅಂದ್ರೆ ಏನ ಎ ಡಿ ಇಸ್ ಇಕ್ವಲ್ ಟು ಡಿ ಇರುವಂತೆ ನಂತರ ಪಿ ಎನ್ ಸೇರಿಸ್ಬೇಕು ಹಂಗಾಗಿ ಪಿ ಎಂ ಇಸ್ ಇಕ್ವಲ್ ಟು ಎಮ್ ಎನ್ ನಂತರ ಕ್ಯೂ ಎನ್ ಅನ್ನು ಸೇರಿಸ್ಬೇಕು ಆಮೇಲೆ ವಿರುದ್ಧವಾದ ತ್ರಿಭುಜವನ್ನು ತೆಗೆದುಕೊಂಡು ಈ ರೀತಿ ಮತ್ತೆ ಸಾಧಿಸಿದಾಗ ಅವಾಗ ಏನ್ ಬರ್ತದೆ ಕೋನ ಒಂದು ಇಸ್ ಇಕ್ವಲ್ ಟು ಕೋನ ಮೂರು ಬರ್ತದೆ ಅದನ್ನೆಲ್ಲ ನಾವು ಬರೆಯುವ ಅವಶ್ಯಕತೆ ಇಲ್ಲ ಸಿಮಿಲರ್ಲಿ ಇದೇ ರೀತಿ ಅಂತ ಬರೆದುಕೊಂಡು ಕೋನ ಒಂದು ಏನಾಗ್ತದೆ ಕೋನ ಮೂರು ಆಗ್ತದೆ ಹೀಗೆ ಕೋನ ಒಂದು ಕೋನ ಮೂರಕ್ಕೆ ಸಮ ಆಯ್ತು ಕೋನ ಎರಡು ಕೋನ ನಾಲ್ಕಕ್ಕೆ ಸಮ ಆಯ್ತು ಹೀಗೆ ಮಾಡಿದ್ರೆ ಸಮ ಅಂಶಗಳಿಗೆ ಸಮ ಅಂಶಗಳನ್ನ ಕೂಡಿಸಿದಾಗ ಉತ್ತರವು ಸಮ ಬರ್ತಾವು ಸಾಕು ಸ್ವಯಂ ಸಿದ್ಧ ಆಗ್ತದೆ ಅದಕ್ಕೆ ಕೋನ ಒಂದರಲ್ಲಿ ಕೋನ ಎರಡನ್ನು ಕೂಡಿಸ್ರಿ ಕೋನ ಮೂರರಲ್ಲಿ ಕೋನ ನಾಲ್ಕನ್ನು ಕೂಡಿಸ್ರಿ ಯಾಕಂದ್ರೆ ಕೂಡಿಸಿದಾಗ ಏನೋ ಉತ್ತರ ಬದಲಾವಣೆ ಆಗೋದಿಲ್ಲ ಸ್ವಯಂ ಸಿದ್ಧ ಅದಕ್ಕೆ ಕೋನ ಒಂದು ಕೋನ ಎರಡು ಅಂದಾಗ ಏನಾಗ್ತದೆ ಪಿ ಎ ಸಿ ಕೋನ ಆಗ್ತದೆ ಬಿ ಎ ಸಿ ಕೋನ ಕೋನ ಮೂರು ಮತ್ತು ಕೋನ ನಾಲ್ಕು ಅಂದಾಗ ಕೋನ ಮೂರು ಏನಾಗ್ತದ ನೋಡ್ರಿ ಕೋನ ಮೂರು ಕೋನ ನಾಲ್ಕು ಅಂದ್ರೆ ಈಗ ಆರ್ ಪಿ ಕ್ಯೂ ಆಗ್ತದೆ ಆರ್ ಪಿ ಕ್ಯೂ ಆಗ್ತದೆ ಇನ್ನು ಈಗಾಗಲೇ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅಂತ ಕೊಡ್ಲಾಗದ ಇಲ್ಲಿ ಬರ್ತಾನ್ರಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅಂತ ಈಗಾಗಲೇ ಕೊಡ್ಲಾಗದ ಇಸ್ ಇಕ್ವಲ್ ಟು ಎ ಸಿ ಡಿವೈಡ್ ಬೈ ಪಿ ಆರ್ ಅಂತ ಕೊಡ್ಲಾಗದ ಯಾಕಂದ್ರೆ ದತ್ತ ಕೊಟ್ಟಿದಾರ ಇದನ್ನ ದತ್ತ ಕೊಡ್ಲಾಗಿದೆ ಯಾಕಂದ್ರೆ ಈ ತ್ರಿಭುಜ ಎ ಬಿ ಡಿವೈಡ್ ಬೈ ಎ ಪಿ ಕ್ಯೂ ಎ ಸಿ ಡಿವೈಡ್ ಬೈ ಪಿ ಆರ್ ಅಂತ ಇಲ್ಲಿ ದತ್ತವನ್ನ ಕೊಡ್ಲಾಗಿದೆ ನೋಡಿ ಗಮನಿಸಿಲ್ಲ ಅದ ನಂತರ ನೋಡಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಆಯ್ತು ಎ ಸಿ ಡಿವೈಡ್ ಪಿ ಆರ್ ಆಯ್ತು ಅವುಗಳನ್ನು ಉಂಟು ಮಾಡುವ ಕೋನ ಇದು ಇದು ಆಗ್ತದೆ ಅವಾಗ ಬಾಹು ಕೋನ ಬಾಹು ನಿರ್ಧಾರ ಗುಣ ಪ್ರಕಾರ ಎರಡು ತ್ರಿಭುಜಗಳನ್ನು ಸಮರೂಪ ಆಗ್ತವೆ ಅದಕ್ಕಾಗಿ ಇಲ್ಲಿ ನೋಡ್ರಿ ಯಾವ ಸಮರೂಪ ಆಗ್ತವು ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗ್ತದೆ ಯಾವ ಗುಣಲಕ್ಷಣ ಪ್ರಕಾರ ಬಾಹು ಕೋನ ಬಾಹು ನಿರ್ಧಾರ ಗುಣ ಬಾಹು ಕೋನ ಬಾಹು ನಿರ್ಧಾರಕ ಗುಣದ ಪ್ರಕಾರ ಎರಡು ಸಮರೂಪ ಆಗ್ತದೆ ಈ ರೀತಿ ನಾವೇನು ಮಾಡುವುದನ್ನು ಸಾಧಿಸಬೇಕು ಹದಿನೈದನೇ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆ ಏನದಂದ್ರೆ ಒಂದು ಕಂಬದ ಇದು ಆರು ಮೀಟರ್ ಎತ್ತರ ಇರುವ ಒಂದು ಕಂಬವು ನಾಲ್ಕು ಮೀಟರ್ ಏನ್ ಮಾಡುತ್ತೆ ಸೂರ್ಯನಿಂದ ಒಂದು ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಕಟ್ಟಡದ ನೆರಳು ಸಾಮಾನ್ಯವಾಗಿ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಹಾಗಾದ್ರೆ ಕಟ್ಟಡದ ಎತ್ತರ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ನಾವೇನ್ ಮಾಡೋಣ ಇದೊಂದು ಕಂಬದ ತೆಗೆದುಕೊಳ್ಳೋಣ ಇದು ಆರು ಮೀಟರ್ ಎತ್ತರದ ಅದ್ರ ನೆರಳು 4 ಮೀಟರ್ ಉದ್ದ ಇರುತ್ತೆ ನೆರಳನ್ನು ತೆಗೆಯೋಣ ಯಾಕಂದ್ರೆ ಕಂಬ ಯಾವಾಗಲೂ ನೇರವಾಗಿರ್ತದೆ ಅದಕ್ಕೆ ಲಂಬ ಕೋನ ಅಂತ ಕರಿತು ಇನ್ನು ಕಟ್ಟಡ ಅದೇ ಸಮಯದಲ್ಲಿ ಒಂದು ಕಟ್ಟಡ ಅದ ಅದು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡ್ತದೆ ನೆರಳು ಉಂಟು ಮಾಡಿದಾಗ ಆ ಕಟ್ಟಡದ ಎತ್ತರವನ್ನ ಕಂಡುಹಿಡಿದರು ಆಗ ಈ ಕಂಬಕ್ಕೆ ತ್ರಿಭುಜ ಒಂದು ಆಕಾರ ಉಳ್ಳೋದ್ರಿಂದ ಇದಕ್ಕೆ ಹೆಸರು ಕೊಡೋಣ ಎ ಬಿ ಸಿ ತ್ರಿಭುಜತೆ ಕೊಡೋಣ ಈ ತ್ರಿಭುಜವನ್ನ ಪಿ ಕ್ಯೂ ಆರ್ ತ್ರಿಭುಜತೆ ಕರೆಯೋಣ ನಂತರ ಈ ಎರಡು ತ್ರಿಭುಜಗಳು ಸಾಮಾನ್ಯವಾಗಿ ನಾವು ತೆಗೆದುಕೊಂಡು ಎರಡು ತ್ರಿಭುಜಗಳಲ್ಲಿ ಏನ್ ಮಾಡ್ತು ಸಮರೂಪ ತ್ರಿಭುಜಗಳತ್ತ ಸಾಧಿಸಿದ್ರೆ ಸುಲಭವಾಗಿ ನಾವು ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಬಹುದು ಅದಕ್ಕೆ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಎರಡು ತ್ರಿಭುಜದಲ್ಲಿ ಏನ್ ಸಾಮಾನ್ಯ ನೋಡ್ರಿ ಈ ಕೋನಕ್ಕೆ ಸಮ ಇರ್ತದೆ ಯಾಕೆ ಕೋನಗಳು ಸಮ ಇರ್ತಾವ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತದೆ ಕಂಬಗಳು ಕಟ್ಟಡಗಳು ಯಾವ ಲಂಬವಾಗಿನ ಇರ್ತಾವ ಅದಕ್ಕೆ ಬಿ ಕೋನ ಏನ ಕ್ಯೂ ಕೋನ ಸಮ ಇರ್ತದ ಯಾಕಂದ್ರೆ 90 ಡಿಗ್ರಿ ಇರ್ತದ ಯಾಕಂದ್ರೆ ಲಂಬವಾಗಿನೇ ಇರ್ತಾವ ಏನಿರ್ತಾವ ಲಂಬವಾಗಿರ್ತಾವ ನಂತರ ಇನ್ನೊಂದು ಏನಂದ್ರೆ ಇದು ಲಂಬ ಆತು ಈ ಕೋನ ಆಮೇಲೆ ಈ ಕೋನಕ್ಕ ಸಮ ಇರ್ತದ ಯಾಕೆ ಸಮ ಇರ್ತದ ಅಂದ್ರೆ ನೋಡ್ರಿ ಏಕಕಾಲದಲ್ಲಿ ಎರಡು ನೆರಳನ್ನು ಉಂಟು ಮಾಡೋದ್ರಿಂದ ಒಂದೇ ಕೋನದಲ್ಲಿ ಸೂರ್ಯನ ಬೆಳಕಿನ ಕಿರಣಗಳು ಈ ಕಂಬದ ಮೇಲೆ ಮತ್ತೆ ಕಟ್ಟಡದ ಮೇಲೆ ಬೀಳ್ತಾವ ಅದಕ್ಕೆ ಸಿ ಕೋನ ಯಾವಾಗಲೂ ಆರು ಕೋನಕ್ಕೆ ಸಮ ಇರ್ತದ ಯಾಕಂದ್ರೆ ಸೂರ್ಯರಶ್ಮಿಗಳು ಏನ್ ಮಾಡ್ತಾವ ಏಕಕಾಲದಲ್ಲಿ ಅಪಾತ ಆಗ್ತಾವ ಏಕಕಾಲದಲ್ಲಿ ಏನ್ ಮಾಡ್ತಾವ ಬೀಳ್ತಾವ ಅಪಾತ ಆಗ್ತಾವ ಏಕಕಾಲದಲ್ಲಿ ಬೀಳ್ತಾವ ಹೀಗೆ ಏಕಕಾಲದಲ್ಲಿ ಬೀಳೋದ್ರಿಂದ ಅವ ಕೋನಗಳು ಎರಡು ಸಮ ಇರ್ತಾವ ಹೀಗೆ ಕೋನ ನಿರ್ಧಾರ ಗುಣ ಪ್ರಕಾರ ಈ ತ್ರಿಭುಜ ಏನೈತೆ ಸಮರೂಪ ಆಗ್ತದೆ ಅದಕ್ಕೆ
therefore ABC ತ್ರಿಭುಜ ಸಮರೂಪ ತ್ರಿಭುಜ PQR ಆಗುತ್ತದೆ ಯಾವುದು ಕೋನ ಕೋನ ನಿರ್ಧಾರಕಗಳ ಪ್ರಕಾರ ಎರಡು ಏನಾಗ್ತವು ಸಮರೂಪ ಆಗ್ತವು ಅಂದ್ರೆ ಸಮರೂಪ ಆದಾಗ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಬಾಹುಗಳಿಗೆ ಸಮಾನುಪಾತದಲ್ಲಿ ಇರುವುದರಿಂದ AB divided by PQ is equal to AB divided by PQ is equal to ಏನಿರ್ತದೆ BC divided by RQ ಇರ್ತದೆ ಯಾಕಂದ್ರೆ ಸಮರೂಪ ತ್ರಿಭುಜದ ಗುಣ ಇದು ಸಮರೂಪ ತ್ರಿಭುಜದ ಗುಣ ಪ್ರಕಾರ ಇರ್ತಿ ಬರೆದುಕೊಳ್ಳುತ್ತು ನಂತರ AB ಅಂದ್ರೆ ನೋಡಿ AB ಅಂದಾಗ ಎಷ್ಟದ 6 ಮೀಟರ್ ಅದ 6 ಮೀಟರ್ ಬರ್ಕೊಳ್ಳೋಣ ನಾ PQ ಅಂದ್ರೆ ಎಷ್ಟದ PQ ಅಂದ್ರೆ h ಅಂತ ಬರ್ಕೊಳ್ಳೋಣ ಅದಕ್ಕೆ ಕಂಡುಹಿಡಿಬೇಕು ಕಟ್ ಅದು ಕಟ್ಟಡದ ಎತ್ತರ ಆಗಿರ್ತದ ನಂತರ BC ಅಂದಾಗ BC ಎಷ್ಟಿರ್ತದ ನೋಡಿ BC ಕೊಟ್ಟಿಲ್ಲ ನಮಗೆ BC ಬಾಹು ಮತ್ತು RQ ಬಾಹುವನ್ನ ಕೊಟ್ಟಿಲ್ಲ ಅದಕ್ಕೆ ಎರಡು ಬಾಹುವನ್ನ ಬಿಡೋಣ ಇನ್ನೊಂದು ಬಾಹು ಅದಲ್ಲ ಯಾಕ ಸಮರೂಪ ತ್ರಿಭುಜ ಒಂದು ತ್ರಿಭುಜ ಮೂರು ಬಾಹುಗಳು ಇನ್ನೊಂದು ತ್ರಿಭುಜ ಮೂರು ಬಾಹುಗಳು ಸಮಾರ್ಥ ಇನ್ನೊಂದು ಬಾಹು ಯಾವುದು AC ಡಿವೈಡ್ ಬೈ PQ ಅದನ್ನ ತೆಗೆದುಕೊಳ್ಳೋಣ ಅದಕ್ಕೆ ಅದನ್ನ ಬಿಟ್ಟಿದೆವು AC ಈಕ್ವಲ್ ಟು AC ಡಿವೈಡ್ ಬೈ PR ಅಂತ ಬರೆದುಕೊಳ್ಳೋಣ ಅಂತ ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜ ಮೂರು ಬಾಹುಗಳಿಗೆ ಸಮಾನುಪಾತದಲ್ಲಿ ಇರ್ತಾವು ಈಗ ನಮ್ಮ BC ಡಿವೈಡ್ ಬೈ RQ ಅವಶ್ಯಕತೆ ಇಲ್ಲಕ RQ ನ ಕೊಟ್ಟಿಲ್ಲ BC ನ ಕೊಟ್ಟಿಲ್ಲ ಅದಕ್ಕೆ ಅವನು ಬಿಡೋಣ ಇದನ್ನ ಬಿಡೋಣ ನಂತರ AC ಡಿವೈಡ್ ಬೈ PR ತೆಗೆದುಕೊಳ್ಳೋಣ AC ಡಿವೈಡ್ ಬೈ PR ಅಂದಾಗ AC ಎಷ್ಟದ 4 ಮೀಟರ್ ಅದ PR ಎಷ್ಟದ PR 28 ಅದ ನಂತರ ಈ ಊರೆ ಗುಣಾಕಾರ ಮಾಡಿದಾಗ 4 ಇಂಟು h ಆಗ್ತದ ಅವಾಗ 4 h ಅಂತ ಆಗ್ತದ ಹಾಗ 6 ಇಂಟು 24 28 ಆಗ್ತದ 6 ಇಂಟು 28 ಇರ್ತ ಊರೆ ಗುಣಾಕಾರ ಮಾಡಿದಾಗ ಈ ರೀತಿ ಆಗ್ತದ ನಂತರ ಈ 4 ಅನ್ನ ಬಲಭಾಗ ತಂದಾಗ ಏನದಿ ಭಾಗಕ್ಕೆ ಆಗ್ತದೆ ಆಗ h 6 ಇಂಟು 28 ಡಿವೈಡ್ ಬೈ 4 ಆಗ್ತದ ನಂತರ 4 ಒಂದೇ 4 ಒಳ್ಳೆ 28 ಆಗ್ತದ ನಂತರ प्रश्न नोड़ो हद्नार प्रश्न एडी पी एम क्रमवागि त्रिभुज एबीसी त्रिभुज पिक्यू आर न मध्य रेखे त्रिभुज एबीसी समरूप त्रिभुज पिक्यू आर आदरे एबी डिवाइड बाय पिक्यू एडी डिवाइड बाय पी एम साधिसुत्तदे ಅಂದ್ರೆ ಇಲ್ಲಿ ನಾವು ಪ್ರಶ್ನೆ ನೋಡಿದಾಗ ತ್ರಿಭುಜ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ನ ಮಧ್ಯ ರೇಖೆಗಳು ಎ ಡಿ ಮತ್ತು ಪಿ ಎಂ ಅಂದರು ಅದಕ್ಕೆ ತ್ರಿಭುಜ ಎ ಬಿ ಸಿ ತೆಗೆದುಕೊಳ್ಳೋಣ ಈಗ ಮೊದಲ ತ್ರಿಭುಜ ಎ ಬಿ ಸಿಯನ್ನು ತೆಗೆದುಕೊಳ್ಳೋಣ ಈಗ ಎ ಬಿ ಸಿ ತೆಗೆದುಕೊಂಡ ನಂತರ ಎ ಬಿ ಸಿಯ ಮಧ್ಯ ರೇಖೆ ತೆಗೆಯೋಣ ಮಧ್ಯ ರೇಖೆ ಅಂದಾಗ ಇಲ್ಲಿ ಮಧ್ಯದಲ್ಲಿಯೇ ಬರ್ತದೆ ಈ ರೀತಿ ಮಧ್ಯ ರೇಖೆ ಅದು ಎ ಡಿ ಅನ್ನೋಣ ಮಧ್ಯ ರೇಖೆ ಎ ಡಿ ಅದೇ ರೀತಿಯಾಗಿ ಇನ್ನೊಂದು ತ್ರಿಭುಜ ತೆಗೆದುಕೊಳ್ಳೋಣ ಇನ್ನೊಂದು ತ್ರಿಭುಜ ಯಾವುದಂದ್ರೆ ಪಿ ಕ್ಯೂ ಆರ್ ತ್ರಿಭುಜ ಈ ತ್ರಿಭುಜ ಪಿ ಕ್ಯೂ ಆರ್ನ ಮಧ್ಯ ರೇಖೆ ಯಾವುದು ಅಂದರೆ ಪಿ ಎಮ್ ಅದ ಅದಕ್ಕೆ ಪಿ ಎಮ್ ಈ ರೀತಿ ಮಧ್ಯರೇಖೆ ತೆಗೆಯೋಣ ಹಂಗಾರೆ ಮಧ್ಯರೇಖೆ ತೆಗೆದಾಗ ಇಲ್ಲಿ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಇರ್ತದೆ ಮಧ್ಯರೇಖೆ ಯಾಕಂದರೆ ಬಿಸಿ ಬಾವನ್ನ ಮಧ್ಯರೇಖೆ ಅರ್ಧಿಸ್ತದೆ ಮಧ್ಯರೇಖೆ ತದಕ್ಕೆ ಇರ್ತವೆ ಇನ್ನು ಕ್ಯೂ ಆರ್ ಅರ್ಧಿಸಿದಾಗ ಇದಕ್ಕೆ ಇದು ಸಮ ಇರ್ತದೆ ಅಂದರೆ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎಮ್ ಆರ್ ಇರ್ತದೆ ಹಂಗಾರೆ ಇಲ್ಲಿ ದತ್ತವೇನು ಕೊಡಲಾಗದ ಅನ್ನೋದನ್ನು ಬರ್ಕೊಡು ಮೊದಲು ದತ್ತ ಬರ್ಕೊಡೋಣ ದತ್ತ ಏನು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಇಲ್ಲಿ ನೋಡ್ರಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಡಲಾಗದ ಇನ್ನೊಂದು ಮಧ್ಯರೇಖೆ ಇದ್ದಾಗ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಇರ್ತದೆ ಅದೇ ರೀತಿಗೆ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎಮ್ ಆರ್ ಇರ್ತದೆ ಈ ರೀತಿ ದತ್ತ ಕೊಡಿದರು ಇನ್ನು ಸಾಧನೀಯ ಏನು ಸಾಧಿಸಬೇಕು ಅನ್ನೋದನ್ನು ನೋಡೋಣ ಏನು ಸಾಧಿಸ್ಬೇಕು ನಾವು ಇಲ್ಲಿ ಕೊಟ್ಟಿದ್ದಾರೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಡಿವೈಡ್ ಬೈ ಪಿ ಎಮ್ ಅಂತ ಸಾಧಿಸ್ಬೇಕಂತ ಇಲ್ಲಿ ಕೊಡಲಾಗಿದೆ ನಂತರ ಸಾಧಿಸ್ಬೇಕಾದ್ರೆ ನಾವು ಯಾವ ನೋಡ್ರಿ ಎ ಬಿ ಎಲ್ಲಿ ಬರ್ತದೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ನೋಡ್ರಿ ಎ ಬಿ ಇದು ಬಾಹು ಪಿ ಕ್ಯೂ ಇದಾಗ್ತದೆ ನಂತರ ಎ ಡಿ ಲಂಬ ಡಿವೈಡ್ ಬೈ ಪಿ ಎಮ್ ಅಂದರು ನೋಡ್ರಿ ಈ ಬಾಹು ಈ ಬಾಹುಗೆ ಈ ಬಾಹು ಈ ಬಾಹುಗೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕಂತ ನಾವು ಸಾಧಿಸ್ಬೇಕಾಗಂದ್ರೆ ಎ ಬಿ ಡಿ ತ್ರಿಭುಜ ಮತ್ತು ಪಿ ಕ್ಯೂ ಎಮ್ ತ್ರಿಭುಜ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜತ ಸಾಧಿಸ್ಬೇಕಾಗ್ತದೆ ಅಂದರೆ ಸಮರೂಪ ತ್ರಿಭುಜ ಸಾಧಿಸ್ಬೇಕಾದ್ರೆ ನಾವು ಇಲ್ಲಿ ದತ್ತ ಕೊಟ್ಟಿದಾರಲ್ಲ ಇದನ್ನು ಬಳಕೆ ಮಾಡಬೇಕಾಗ್ತದೆ ಅದಕ್ಕೆ ಸಾಧನೆ ಮಾಡೋಣ ಈಗ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂದರು ಅಂದರೆ ಎರಡು ತ್ರಿಭುಜವು ಸಮರೂಪ ಆದಾಗ ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳು ಸಮಾನುಪಾತದಲ್ಲಿರುತ್ತೆ ಆವಾಗ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಕೊಲ್ ಟು ಎ ಸಿ ಡಿವೈಡ್ ಬೈ ಪಿ ಆರ್ ಇಸ್ ಕೊಲ್ ಟು
बी सी डिवाइड बाय क्यू आर अंत इरतद ಈಗ ನಾವು ಎ ಬಿ ಡಿವೈಡ್ ಬೈ ಪಿ ಕ್ಯೂ ಹಾಗೆ ಬರ್ಕೋಣ. ನಂತರ ಈ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇವು ಎರಡನ್ನು ಮಾತ್ರ ತೆಗೆದುಕೊಂಡು ನಡುವಿನಿಂದನ ಬಿಟ್ಬಿಡೋಣ. ಅವಾಗ ಏನಾಗ್ತದೆ ಅಂದರೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಈಜ್ ಕ್ವಲ್ ಟು ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಆಗ್ತದೆ. ನಂತರ ಏನು ಮಾಡಿಕೊಳ್ಬೇಕಂದ್ರೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಈಜ್ ಕ್ವಲ್ ಟು ಈ ಬಿ ಸಿಯನ್ನು ಹಿಂಗೆ ಬರ್ಕೊಂಡು ಬಿ ಸಿಯನ್ನು ಟು ಬಿ ಡಿ ಅಂತ ಬರೆದುಕೊಳ್ಬೋದು. ಅದಕ್ಕೆ ಬಿ ಸಿಯನ್ನು ಟು ಬಿ ಡಿ ಅಂತ ಬರೆದುಕೊಳ್ಬೋದು. ಯಾಕಂದರೆ ಬಿ ಡಿ ಈಜ್ ಕೊಟ್ಟು ಸಿ ಡಿ ಇರೋದ್ರಿಂದ ಬಿ ಸಿಯನ್ನು ಟು ಬಿ ಡಿ ಅಂತ ಬರೆದುಕೊಳ್ಬೋದು. ಅದೇ ರೀತಿ ಕ್ಯೂ ಆರನ್ನು ಟು ಕ್ಯೂ ಎಮ್ ಅಂತ ಬರ್ಕೊಳ್ಬೋದು, ಟು ಕ್ಯೂ ಎಮ್ ಅಂತ ಬರೆದುಕೊಳ್ಬೋದು. ಇನ್ನು ಟು ಟು ಕ್ಯಾನ್ಸಲ್ ಆಗಿ ಬಿ ಡಿ ಡಿವೈಡ್ ಬೈ ಕ್ಯೂ ಎಮ್ ಆಗ್ತದೆ. ಇದು ಆಯಿತು. ನಂತರ ಬಿ ಕೋನ ಕ್ಯೂ ಕೋನಕ್ಕೆ ಸಮ ಇರ್ತದೆ. ಯಾಕೆ ಬಿ ಕೋನ ಕ್ಯೂ ಕೋನಕ್ಕೆ ಸಮ ಇರ್ತದೆ? ಯಾಕೆ ದತ್ತ ಕೊಟ್ಟಿದ್ದಾರೋ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸಮರೂಪ ತ್ರಿಭುಜಗಳು ಇರ್ತವೆ. ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜ ಮೂರು ಕೋನ, ಇನ್ನೊಂದು ತ್ರಿಭುಜ ಮೂರು ಕೋನ ಸಮ ಇರ್ತಾವೆ. ಹಂಗಾರೆ ಆತ್ಮೀಯ ಅರ್ಥ ನೋಡಿರಿ, ಎ ಬಿ ಡಿವೈಡ್ ಬೈ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಆಯಿತು, ಆಮೇಲೆ ಬಿ ಡಿ ಡಿವೈಡ್ ಬೈ ಕ್ಯೂ ಎಮ್ ಆಯಿತು, ಆಮೇಲೆ ಬಿ ಕೋನ ಕ್ಯೂ ಕೋನಕ್ಕೆ ಸಮ ಐತಿ. ಇವಾಗ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಒಂದು ತ್ರಿಭುಜದ ಎ ಬಿ ಡಿ ತ್ರಿಭುಜ ಒಂದು ತ್ರಿಭುಜದ ಎರಡು ಬಾಹುಗಳು ಇನ್ನೊಂದು ತ್ರಿಭುಜದ ಎರಡು ಬಾಹು ಸಮಾನುಪಾತದಲ್ಲಿ ಮತ್ತು ಅವುಗಳನ್ನು ಉಂಟು ಮಾಡುವ ಕೋನಗಳು ಸಮ ಇದ್ದಾಗ ಬಾಹು ಕೋನ ಬಾಹು ನಿರ್ಧಾರಕ ಗುಣದ ಪ್ರಕಾರ ಎರಡು ತ್ರಿಭುಜಗಳು ಏನಾಗ್ತವೆ? ಎ ಬಿ ಡಿ ತ್ರಿಭುಜದ ಇದ್ದ ಏನಾಗ್ತದೆ? ಎ ಬಿ ಡಿ ತ್ರಿಭುಜ ಸಮರೂಪ ತ್ರಿಭುಜ ಏನಾಗ್ತದೆ? ಪಿ ಕ್ಯೂ ಎಮ್ ಆಗ್ತದೆ. ಈ ಸಮರೂಪ ತ್ರಿಭುಜದ ಗುಣಲಕ್ಷಣದ ಪ್ರಕಾರ ಏನಾಗ್ತದೆ ಅಂದರೆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಈಜ್ ಕ್ವಲ್ ಟು ಎ ಡಿ ಡಿವೈಡ್ ಬೈ ಪಿ ಎಮ್ ಆಗ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಗುಣದ ಪ್ರಕಾರ ಆ ರೀತಿ ಆಗ್ತದೆ. ಈ ರೀತಿ ಆಗ್ತದೆ ಅಂದರೆ ಕೋನ ಬಿ ಈಜ್ ಕ್ವಲ್ ಟು ಕೋನ ಕ್ಯೂ ಆಗ್ತದೆ. ಆಮೇಲೆ ಒಂದು ತ್ರಿಭುಜದ ಸಮರೂಪ ತ್ರಿಭುಜ ಗುಣಲಕ್ಷಣ ಪ್ರಕಾರ ಈ ರೀತಿ ನಾವು ಆಗ್ತದೆ. ಏನಂದರೆ ಎ ಬಿ ಡಿವೈಡ್ ಪಿ ಕ್ಯೂ ಕ್ವಲ್ ಟು ಎ ಡಿ ಡಿವೈಡ್ ಬೈ ಪಿ ಎಮ್ ಸಮರೂಪ ತ್ರಿಭುಜ ಗುಣಲಕ್ಷಣ ಪ್ರಕಾರ ಈ ರೀತಿ ನಾವು ಸಾಧಿಸಬಹುದು. ಇನ್ನು ನೆಕ್ಸ್ಟ್ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ನೋಡೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರ್ತದೆ ಸಾಧಿಸಂದರು. ಅಂದರೆ ಈ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಈ ಪ್ರಮೇಯವನ್ನು ಕೇಳಿದರು. ಆಮೇಲೆ ಈ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನೋಡಿರಿ, ಎರಡು ಸಮರೂಪ ತ್ರಿಭುಜ ವಿಸ್ತೀರ್ಣಗಳ ಅನುಪಾತ ಅಂದರು. ಅಂದರೆ ಎರಡು ಸಮರೂಪ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಮೊದಲ ಒಂದು ಸಮರೂಪ ತ್ರಿಭುಜಕ್ಕೆ ನಾವು ಎ ಬಿ ಸಿ ತ್ರಿಭುಜ ತೆಗೆದುಕೊಳ್ಳೋಣ. ಇನ್ನೊಂದು ಸಮರೂಪ ತ್ರಿಭುಜ ತೆಗೆಯೋಣ. ಈಗ ಎರಡು ಸಮರೂಪ ತ್ರಿಭುಜ ತೆಗೆದುಕೊಳ್ಳೋಣ. ಒಂದು ತ್ರಿಭುಜಕ್ಕೆ ಎ ಬಿ ಸಿ ಅಂತ ಹೆಸರು ಕೊಡೋಣ. ಇನ್ನೊಂದು ತ್ರಿಭುಜಕ್ಕೆ ಪಿ ಕ್ಯೂ ಆರ್ ತ್ರಿಭುಜ ಅಂತ ತೆಗೆದುಕೊಳ್ಳೋಣ. ಅಂದರೆ ಈಗ ಎರಡು ಸಮರೂಪ ತ್ರಿಭುಜ ವಿಸ್ತೀರ್ಣಗಳ ಅನುಪಾತ ಅಂದರು. ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ ಅಂದರು. ಅದಕ್ಕಾಗಿ ಮೊದಲು ನಾವು ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಅದಕ್ಕೆ ದತ್ತ ಬರೆದುಕೊಳ್ಳೋಣ. ದತ್ತ ಏನು ಕೊಡಿದರು? ಎರಡು ಸಮರೂಪ ತ್ರಿಭುಜಗಳ ಅಂದರು. ಅದಕ್ಕೆ ಸಮರೂಪ ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಅದ. ಅಂದರೆ ಕೊಟ್ಟಂಥದ್ದನ್ನು ಬರ್ಕೋಬೇಕು. ಅಲ್ಲಿ ಕೊಟ್ಟಿದ್ರೆ ಅವರು ಎರಡು ಸಮರೂಪ ತ್ರಿಭುಜಗಳಂತ. ಅದಕ್ಕಾಗಿ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸಮರೂಪ ಅದ. ನಂತರ ಏನು ಸಾಧಿಸಬೇಕು ಅನ್ನೋದನ್ನು ನೋಡೋಣ. ಹೇಳಿಕೆಯಲ್ಲಿಯೇ ಅದರ ಸಾಧನೆಯೇ ಇರ್ತದೆ. ಇದೇ ಅವುಗಳ ಸಮರೂಪ ತ್ರಿಭುಜ ವಿಸ್ತೀರ್ಣಗಳ ಅನುಪಾತ ಅಂದರು. ಅದಕ್ಕಾಗಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಆಗ್ತದೆ. ಅವು ಎರಡುದ್ರದ್ದು ಅನುಪಾತ, ಆ ಅನುಪಾತ ಏನದ? ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಅಂದರು. ಎ ಬಿಗೆ ಪಿ ಕ್ಯೂ ಬಾಹು ಅನುರೂಪ ಬಾಹು ಐತಿ. ಅವುಗಳ ವರ್ಗಗಳ ಅನುಪಾತ ಅಂದರೆ ಅದಕ್ಕೆ ವರ್ಗ ತೆಗೆದುಕೊಳ್ಳೋಣ. ಅದೇ ರೀತಿಯಾಗಿ ಎ ಸಿಗೆ ಪಿ ಆರ್ ಅನುರೂಪ ಬಾಹು ಐತಿ. ಅವುಗಳ ವರ್ಗ ಅನುಪಾತ ಅಂದರು, ಅದಕ್ಕೆ ವರ್ಗ ತೆಗೆದುಕೊಳ್ಳೋಣ. ನಂತರ ಅದೇ ರೀತಿಯಾಗಿ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಆರ್ ಸ್ಕ್ವೇರ್ ಅನುರೂಪ ಬಾಹು ಆಗ್ತದೆ. ಈ ರೀತಿಯ ಸಾಧನೆ ಆಗ್ತದೆ. ನಂತರ ಸಾಧನೆ ಆದ ನಂತರ ಏನು ಇದನ್ನು ಸಾಧಿಸಬೇಕಾದ್ರೆ ನಾವೇನು ಮಾಡಬೇಕು? ರಚನೆಯನ್ನು ಮಾಡಬೇಕಾಗ್ತದೆ. ರಚನೆ ಏನು ಮಾಡೋಣ ಅಂದರೆ ಲಂಬ ರಚನೆ ಮಾಡೋಣ. ಬಿ ಸಿಗೆ ಲಂಬ ಎ ಡಿ, ಹಂಗೆ ಕ್ಯೂ ಆರ್ಗೆ ಲಂಬ ಪಿ ಎಮ್ ಅನ್ನು ರಚನೆ ಮಾಡೋಣ. ಏನು ಮಾಡೋಣ? ಲಂಬ ರಚನೆ ಮಾಡೋಣ. ಅದಕ್ಕಾಗೆ ರಚನೆ ಅಂತ ಕೋನ ರಚನೆ ಏನಂದರೆ ಎ ಡಿ ಲಂಬ ಬಿ ಸಿಯನ್ನು ರಚನೆ ಮಾಡೋಣ. ಅದೇ ರೀತಿಯಾಗಿ
ಪಿ ಎಂ ಲಂಬ ಕ್ಯೂ ಆರನ್ನ ರಚನೆ ಮಾಡೋಣ. ರಚನೆ ಆಯಿತು. ನಂತರ ಸಾಧನೆ ಹಂತಕ್ಕೆ ಹೋಗೋಣ. ನಾವು ಸಾಧನೆ ಮಾಡಬೇಕಾದ್ರೆ ಏನು ಕೊಟ್ಟಿದ್ದಾರೆ ನೋಡ್ಕೋಬೇಕಾಗೈತಿ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅದ. ಅದಕ್ಕಾಗಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಸಮರೂಪ ಕೊಟ್ಟಿದ್ದರು. ಹೀಗೆ ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜದ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಮೂರು ಭಾಗಗಳು ಸಮಾನುಪಾತದಲ್ಲಿರ್ತದೆ ಅಂದಬೇಕೇನಾಗ್ತದೆ. ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ನೋಡ್ರಿ, ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನಿರ್ತದೆ, ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇರ್ತದೆ ನೋಡ್ರಿ. ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇರ್ತದೆ. ಅದೇ ರೀತಿ ಎ ಸಿ ಡಿವೈಡ್ ಬೈ ಪಿ ಆರ್ ಇರ್ತದೆ, ಪಿ ಆರ್ ಇರ್ತದೆ. ಇದಕ್ಕೆ ಸಮೀಕರಣ ಒಂದನ್ನು ಯಾಕೆ ಸಮರೂಪ ತ್ರಿಭುಜದಲ್ಲಿ ಸಾಮಾನ್ಯವಾಗಿದ್ದಾಗ ಅವು ಅನುರೂಪ ಭಾಗವು ಸಮಾನುಪಾತದಲ್ಲಿರ್ತಾವೆ ಅನ್ನೋದು ಗೊತ್ತದೆ. ಅದಕ್ಕೆ ಸಮೀಕರಣ ಒಂದು ಅನ್ನೋನು. ಇದಕ್ಕೆ ಸಮೀಕರಣ ಒಂದು ಇಂತು. ಇನ್ನು ನಂತರ ಏನು ಮಾಡೋಣ ಅಂದರೆ ಏನು ಸಾಧಿಸಂದ್ರವ್ರ ಅವುಗಳ ಅನುರೂಪ ಭಾಗಗಳ ವರ್ಗ ಅನುಪಾತ ಸಮ ಇರ್ತದೆ ಅಂದಾಗ, ಈಗ ನೋಡಿ ಈ ಚಿತ್ರದಲ್ಲಿ ಗಮನಿಸಿದಾಗ ನಮ್ಮ ಚಿತ್ರ ಗೊತ್ತಾಗ್ತದೆ. ಎ ಬಿ ಡಿ ತ್ರಿಭುಜ ಮತ್ತು ಪಿ ಕ್ಯೂ ಎಮ್ ತ್ರಿಭುಜದಲ್ಲ ಎರಡು ತ್ರಿಭುಜಗಂತ ಕೋನ. ಮೊದಲು ಎ ಬಿ ವಿಸ್ತೀರ್ಣ, ಎ ಬಿ ಸಿ ವಿಸ್ತೀರ್ಣ ಡಿವೈಡ್ ಬೈ ಪಿ ಕ್ಯೂ ಆರ್ ವಿಸ್ತೀರ್ಣ ತಗೊಂಡು ಕಂಡುಹಿಡಬೇಕಾಗ್ತದೆ. ಅದಕ್ಕಾಗಿ ವಿಸ್ತೀರ್ಣ ಕಂಡು ಈ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ನೋಡಿ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಒನ್ ಅಪಾಯಿಂಟ್ ಟು ಪಾದ ಇಂಟು ಎತ್ತರ ಅದ. ಆಗ ಒನ್ ಅಪಾಯಿಂಟ್ ಟು ಪಾದ. ಎ ಬಿ ಸಿಯ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಎ ಬಿ ಸಿಯ ಪಾದ ಏನಾಗಿರ್ತದೆ, ಬಿ ಸಿ ಆಗಿರ್ತದೆ. ಎತ್ತರ ಏನಾಗಿರ್ತದೆ, ಎ ಡಿ ಆಗಿರ್ತದೆ ಡಿವೈಡ್ ಬೈ. ಅದೇ ರೀತಿಯೇ ಪಿ ಕ್ಯೂ ಆರ್ನ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಪಾದ ಕ್ಯೂ ಆರ್ ಆಗಿರ್ತದೆ, ಎತ್ತರ ಪಿ ಎಮ್ ಆಗಿರ್ತದೆ. ನಂತರ ಇದರಿಂದ ಬರ್ತದೆ ತ್ರಿಭುಜ ವಿಸ್ತೀರ್ಣ ಕಂಡಿರತಕ್ಕಂಥ ಸೂತ್ರದ ಮೂಲಕ ಈ ರೀತಿ ಬರ್ತದೆ. ಈಗ ಒನ್ ಅಪಾಯಿಂಟ್ ಟು ಒನ್ ಅಪಾಯಿಂಟ್ ಟು ಎರಡು ಕ್ಯಾನ್ಸಲ್ ಆಗಿ ಏನು ಬರ್ತದೆ, ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನಾಗ್ತದೆ, ಎ ಡಿ ಡಿವೈಡ್ ಬೈ ಪಿ ಎಮ್ ಆಗ್ತದೆ. ಈ ರೀತಿ ಬರ್ತದೆ, ಏನು ಬರ್ತದೆ, ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಈಕ್ವಲ್ ಟು ಎ ಡಿ ಡಿವೈಡ್ ಬೈ ಪಿ ಎಮ್ ಅಂತ ಬರ್ತದೆ. ನಂತರ ಇಲ್ಲಿ ಏನು ಮಾಡೋಣ ಅಂದರೆ ನೋಡಿರಿ, ಸಮೀಕರಣ ಒಂದನ್ನು ನೋಡಿರಿ. ಸಮೀಕರಣ ಒಂದರಲ್ಲಿ ಇಲ್ಲಿ ಏನದ ಅಂದರೆ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಪಿ ಆರ್ ಅದ, ಪಿ ಕ್ಯೂ ಅದ. ಇದು ಇದನ್ನು ಏನು ಮಾಡೋ, ಸಮೀಕರಣ ಒಂದರಲ್ಲಿರ್ತಕ್ಕಂಥ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ನ ಬೆಲೆಯನ್ನು ಜಾಗದಾಗ ನಾವು ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅಂತ ಬರೆದುಕೊಳ್ಬೋದು. ಅವಾಗ ಏನಾಗ್ತದೆ, ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಜಾಗದಾಗ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅಂತ ಬರೆದುಕೊಳ್ಳೋಣ. ಎ ಬಿ ಡಿವೈಡ್ ಪಿ ಕ್ಯೂ, ಯಾಕೆ ನೋಡಿರಿ ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ಜಾಗದ ಎ ಬಿ ಡಿವೈಡ್ ಪಿ ಕ್ಯೂ ಅಂತ ಬರ್ಕೊಂಡು ಇಂಟು ಎ ಡಿ ಡಿವೈಡ್ ಬೈ ಪಿ ಎಮ್ ಅಂತ ಆಗ್ತದೆ. ಇದಕ್ಕೆ ಸಮೀಕರಣ ಎರಡನ್ನು ಅಂದರೆ ಇದು ಅದರಿಂದ ಬತ್ತು ಅನ್ನೋದು ರೀಸನ್ ಏನು ಬರೋಣ. ರೀಸನ್ ಏನಂದರೆ ಇದು ಸಮೀಕರಣ ಒಂದರಿಂದ ಬತ್ತು, ಒಂದರಿಂದ ಇದನ್ನು ಬರೆದುಕೊಂಡು ಈ ಹಂತ ಆಯಿತು. ಇನ್ನು ನಂತರ ಹಂತಕ್ಕೆ ಬರೋಣ. ನಂತರ ಏನು ಮಾಡೋಣ ಅಂದರೆ ಈಗ ತ್ರಿಭುಜ ಚಿತ್ರಗಳನ್ನು ನೋಡಿ. ತ್ರಿಭುಜ ಎ ಬಿ ಡಿ ತೆಗೆದುಕೊಳ್ಳೋಣ. ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಮ್ದಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ಏನು ಕೊಡಲಾಗಿದೆ ಅಂದರೆ ನೋಡಿರಿ, ನಿಮ್ಗೆ ಈಗಾಗಲೇ ಗೊತ್ತದೆ ಬಿ ಕೋನ ಕ್ಯೂ ಕೋನಕ್ಕೆ ಸಮ ಇರ್ತದೆ. ಬಿ ಕೋನ ಕ್ಯೂ ಕೋನಕ್ಕೆ ಸಮ ಇರ್ತದೆ. ಯಾಕೆ ಸಮ ಇರ್ತದೆ, ಅವ್ರು ದತ್ತ ಕೊಟ್ಟಿದ್ದರು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂದ ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಒಂದು ತ್ರಿಭುಜ ಮೂರು ಕೋನ, ಒಂದು ತ್ರಿಭುಜ ಮೂರು ಕೋನ ಸಮ ಇರ್ತದೆ. ಅದಕ್ಕೆ ಬಿ ಕೋನ ಕ್ಯೂ ಕೋನಕ್ಕೆ ಸಮ ಇರ್ತದೆ. ಇದಾಯಿತು. ಇನ್ನು ಅದೇ ರೀತಿಯಾಗಿ ಡಿ ಕೋನ ಇರ್ತದೆ ಎಮ್ ಕೋನಕ್ಕೆ ಸಮ ಆಗ್ತದೆ. ಯಾಕೆ ತೊಂಬತ್ತು ಡಿಗ್ರಿ ಇರ್ತದೆ, ರಚನೆ ಮಾಡಿದವು. ಅದು ಯಾಕೆ ಬರ್ತದೆ ಅಂದರೆ ರಚನೆ ಮಾಡಲಾಗಿದೆ. ಅದಕ್ಕೆ ರಚನೆ ಆದರ ಮೇಲೆ ಅದು ಸಮ ಆಗ್ತದೆ. ಹೀಗೆ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ಎ ಬಿ ಡಿ ಸಮರೂಪ ತ್ರಿಭುಜ ಪಿ ಕ್ಯೂ ಎಮ್ ಆಗ್ತದೆ. ಯಾವ ನಿರ್ಧಾರಕರ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ, ನಿರ್ಧಾರಕ ಗುಣದ ಪ್ರಕಾರ ಏನಾಗ್ತದೆ, ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ಅಂದ್ರೆ ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಏನಾಗ್ತದೆ ಅನ್ನೋದು ನೋಡ್ರಿ. ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಈ ತ್ರಿಭುಜದ ಮೂರು ಭಾಗಗಳು ಈ ತ್ರಿಭುಜದ ಮೂರು ಭಾಗಗಳು ಸಮಾನುಪಾತದಲ್ಲಿರ್ತದೆ. ಅದಕ್ಕಾಗಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ನೋಡ್ರಿ, ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಿರ್ತದೆ, ಎ ಡಿ ಡಿವೈಡ್ ಬೈ ಪಿ ಎಮ್ ಇರ್ತದೆ. ಎ ಡಿ ಡಿವೈಡ್ ಬೈ
ಪಿ ಎಮ್ ಇರ್ತದೆ. ಇದಕ್ಕೆ ಇಡಿಡ ಪಿ ಎಮ್ ಇದಕ್ಕೆ ಸಮೀಕರಣ ಏನು ಈಗ ಕರೆದನ ಸಮರೂಪ ತ್ರಿಭುಜದ ಗುಣಲಕ್ಷಣ, ಸಮರೂಪ ತ್ರಿಭುಜದ ಗುಣ. ಇದಕ್ಕೆ ಸಮೀಕರಣ ಮೂರನ್ನು ನಂತರ ಈಗ ಸಮೀಕರಣ ಎರಡನ್ನು ನೋಡ್ರಿ, ಸಮೀಕರಣ ಮೂರನ್ನು ನೋಡ್ರಿ. ಸಮೀಕರಣ ಎರಡರಲ್ಲಿ ಇ ಡಿ ಡಿವೈಡ್ ಬೈ ಪಿ ಎಮ್ ಅದ, ಇಲ್ಲೂ ಸಹ ಎ ಡಿ ಡಿವೈಡ್ ಬೈ ಪಿ ಎಮ್ ಅದ. ನಂತರ ಎ ಡಿ ಡಿವೈಡ್ ಬೈ ಪಿ ಎಮ್ ಜಾಗದಾಗ ಎ ಬಿ ಡಿವೈಡ್ ಬೈ ಪಿಕ್ ಅಂತ ಬರೆದುಕೊಳ್ಬೋದು. ಅದಕ್ಕಾಗಿ ಸಮೀಕರಣ ಮೂರರ ಬೆಲೆಯನ್ನು ಸಮೀಕರಣ ಒಂದು ಎರಡರಲ್ಲಿ ಆದೇಶಿಸಿದಾಗ ಹಾಕಿದಾಗ ಏನಾಗ್ತದೆ ನೋಡ್ರಿ, ವಿಸ್ತೀರ್ಣ ಎ ಬಿ ಸಿಯ ವಿಸ್ತೀರ್ಣ ಡಿವೈಡ್ ಬೈ ಏನಾಗ್ತದೆ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಇಲ್ಲಿ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಹಾಗೆ ಬರೆದುಕೊಳ್ಳೋಣ, ಎ ಬಿ ಡಿವೈಡ್ ಬೈ ಪಿ ಕ್ಯೂ ಹಾಗೆ ಬರ್ಕೊಳ್ಳೋಣ. ಈ ಎ ಡಿ ಡಿವೈಡ್ ಬೈ ಪಿ ಎಮ್ ಜಾಗದಾಗ ಎ ಡಿ ಡಿವೈಡ್ ಬೈ ಪಿ ಎಮ್ ಜಾಗದಾಗ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅಂತ ಬರೆದುಕೊಳ್ಬೋದು. ಆಗ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅಂತ ಬರೆದುಕೊಳ್ಬೋದು. ಈ ರೀತಿ ನಾವು ಬರೆದುಕೊಳ್ಳೋಣ. ನಂತರ ಇವು ಎರಡು ಗುಣಾಕಾರ ಮಾಡಿದಾಗ ಎ ಬಿ ಇಂಟು ಎ ಬಿ ಎ ಬಿ ಸ್ಕ್ವೇರ್ ಆಗ್ತದೆ, ಡಿವೈಡ್ ಬೈ ಪಿ ಕ್ಯೂ ಸ್ಕ್ವೇರ್ ಆಗ್ತದೆ. ಈ ರೀತಿ ನಾವು ಸುಲಭವಾಗಿ ಸಾಧಿಸ್ಬೋದು. ಈಗ ಹೆಂಗೆ ಸಾಧಿಸೋಲ್ಲ, ಇದೇ ರೀತಿ ಸಿಮಿಲರ್ಲಿ ಈ ಸಮೀಕರಣ ಒಂದರಲ್ಲಿರ್ತಕ್ಕಂಥ ಬೆಲೆಗಳನ್ನು ಇಲ್ಲಿ ತುಂಬ್ಕೋತ ಹೋದಾಗ ಸಮೀಕರಣ ಒಂದರಿಂದ ನಮಗೆ ಇಲ್ಲಿ ಏನು ಸಿಗ್ತದೆ, ಸಮೀಕರಣ ಒಂದರಿಂದ ನಮಗೆ ಬಿ ಸಿ ಜಾಗದಾಗ ಎ ಬಿ ಸ್ಕ್ವೇರ್ ಡಿವೈಡ್ ಪಿ ಕ್ಯೂ ಸ್ಕ್ವೇರ್ ಐತ್ಲಿ, ಹಂಗೆ ವಿಸ್ತೀರ್ಣ ಎ ಬಿ ಸಿಯ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಪಿ ಕ್ಯೂ ಸ್ಕ್ವೇರ್ ಆಗ್ತದೆ. ಇನ್ನು ನಾವು ಇಲ್ಲಿ ನೋಡು ಎ ಡಿ ಡಿವೈಡ್ ಬೈ ಪಿ ಎಮ್ ಜಾಗದಾಗ ಎ ಬಿ ಡಿವೈಡ್ ಬೈ ಪಿ ಕ್ಯೂ ತುಂಬಿದವಲ್ಲ, ಆ ಎ ಬಿ ಡಿವೈಡ್ ಬೈ ಪಿ ಕ್ಯೂ ಬದಲಾಗಿ ನಾವು ಎ ಸಿ ಡಿವೈಡ್ ಬೈ ಪಿ ಆರ್ ತುಂಬಿದವು, ಬಿ ಸಿ ಡಿವೈಡ್ ಬೈ ಕ್ಯೂ ಆರ್ ತುಂಬಿದಾಗ ಅವಾಗ ಏನಾಗ್ತದೆ ಸಮೀಕರಣ ಒಂದರಲ್ಲಿ ಆ ರೀತಿ ತುಂಬಿದಾಗ ಅದರ ಬದಲು ತುಂಬಿದಾಗ ಏನಾಗ್ತದೆ ನಾವು ಸುಲಭವಾಗಿ ಈ ರೀತಿ ಸಾಧಿಸ್ಬೋದು. ಏನಂದರೆ ಎ ಸಿ ಸ್ಕ್ವೇರ್ ಡಿವೈಡ್ ಬೈ ಪಿ ಆರ್ ಸ್ಕ್ವೇರ್, ಆಮೇಲೆ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಆರ್ ಸ್ಕ್ವೇರ್ ಅಂತ ಸಾಧಿಸ್ಬೋದು. ಈ ರೀತಿಯ ಪ್ರಮೇಯವನ್ನು ನಾವು ನಿರೂಪಣೆ ಮಾಡ್ಬೋದು. ಈಗ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿರ್ತಕ್ಕಂಥ ಒಂದೇ ಪ್ರಶ್ನೆಯನ್ನು ನೋಡೋಣ. ಇದು ಸಮರೂಪ ತ್ರಿಭುಜ ವಿಸ್ತೀರ್ಣ ಮೇಲಿನ ಸಮಸ್ಯೆ ಅದ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎ ಪಂದರು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ 121 ಸೆಂಟಿಮೀಟರ್ ಸ್ಕ್ವೇರ್ ಆದಾಗ ಇ ಎಫ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಆದರೆ ಬಿ ಸಿಯನ್ನು ಕಂಡುಹಿಡಿದಂದರು. ಈಗ ನೋಡಿ ತ್ರಿಭುಜ ಎ ಬಿ ಸಿ ಅದ, ಎ ಬಿ ಸಿ ತ್ರಿಭುಜದ ಇನ್ನೊಂದು ತ್ರಿಭುಜ ಯಾವುದು ಕೊಟ್ಟಿದ್ದಾರೆ, ಇನ್ನೊಂದು ತ್ರಿಭುಜ ಡಿ ಎಫ್ ಅದ. ಅಂದರೆ ಈ ಥರ ವಿಸ್ತೀರ್ಣ ಕೊಟ್ಟಿದ್ದಾರೆ, ವಿಸ್ತೀರ್ಣ ಕೊಟ್ಟದ ಜೊತೆಗೆ ಇ ಎಫ್ ಇಸ್ ಈಕ್ವಲ್ ಟು 15.4 ಅಂತ ಕೊಡಿದರು, 15 ಸೆಂಟಿಮೀಟರ್ ಅಂತ ಕೊಡಲಾಗದೆ. ಆಮೇಲೆ ಬಿ ಸಿ ವ್ಯಾಲ್ಯೂ ಎಷ್ಟು ಕಂಡುಹಿಡಿದರು, ಬಿ ಸಿಯನ್ನು ಕಂಡುಹಿಡಿದರು. ಅಂದರೆ ಎರಡು ಸಮರೂಪ ತ್ರಿಭುಜ ಇದ್ದಾಗ ಸಮರೂಪ ತ್ರಿಭುಜ ವಿಸ್ತೀರ್ಣ ಪ್ರಮೇಯವನ್ನು ಅನ್ವಯ ಮಾಡಿದಾಗ ಏನಾಗ್ತದೆ, ಇದಾಗ ನಿಮ್ಗೆ ಗೊತ್ತದೆ ಸಮರೂಪ ತ್ರಿಭುಜ ವಿಸ್ತೀರ್ಣ ಏನೈತಿ, ಎ ಬಿ ಸಿ ತ್ರಿಭುಜ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಡಿವೈಡ್ ಬೈ ಏನದ ವಿಸ್ತೀರ್ಣ ಡಿ ಎಫ್ ವಿಸ್ತೀರ್ಣ. ಅಂದರೆ ಎ ಬಿ ಸಿ ತ್ರಿಭುಜ ಮತ್ತು ತ್ರಿಭುಜ ಡಿ ಎಫ್ನ ವಿಸ್ತೀರ್ಣಗಳ ಅನುಪಾತ ಏನಾಗ್ತದೆ, ಅನುಪಾತ ಇವು ಅಂಡ್ರೂಪಭಾವ ವರ್ಗಗಳಿಗೆ ಸಮ ಇರ್ತದೆ. ಅಂಡ್ರೂಪಭಾವ ಅಂದಾಗ ಇಲ್ಲಿ ಬಿ ಸಿ ಸ್ಕ್ವೇರ್ ತೋರ್ನು ಬಾಹು, ಇಲ್ಲಿ ಇ ಎಫ್ ಸ್ಕ್ವೇರ್ ಬಾಹು ತೋರ್ನು. ಯಾಕೆ ಪ್ರಮೇಯ ಇದಾಗ್ತದೆ, ಎರಡು ಸಮರೂಪ ತ್ರಿಭುಜ ವಿಸ್ತೀರ್ಣ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ. ಅಂದರೆ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಇ ಎಫ್ ಸ್ಕ್ವೇರ್ ಆಗ್ತದೆ. ಈಗ ವಿಸ್ತೀರ್ಣ ಎ ಬಿ ಸಿ ತ್ರಿಭುಜ ವಿಸ್ತೀರ್ಣ ಕೊಟ್ಟಿದ್ದಾರೆ, ಎ ಬಿ ಸಿ ತ್ರಿಭುಜ ವಿಸ್ತೀರ್ಣ ಕ್ರಮವಾಗಿ 64 ಸೆಂಟಿಮೀಟರ್ ಅಂದರು, ಇದರದ 64 ಸೆಂಟಿಮೀಟರ್ ಸ್ಕ್ವೇರ್ ಅದ, ಆಮೇಲೆ ಇತರದ 121 ಸೆಂಟಿಮೀಟರ್ ಸ್ಕ್ವೇರ್ ಅದ ಅದನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಎ ಬಿ ಸಿ ತ್ರಿಭುಜ ವಿಸ್ತೀರ್ಣ ಜಾಗದಾಗ ನಾವು 64 ತೆಗೆದುಕೊಳ್ಳೋಣ. ಇನ್ನು ಡಿ ಎಫ್ ತ್ರಿಭುಜ ವಿಸ್ತೀರ್ಣ ಅದು 121 ಕೊಡಲಾಗ್ಯದ, ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಅಂದಾಗ ಬಿ ಸಿ ಕಂಡುಹಿಡಬೇಕು ನಾವು, ಅದಕ್ಕೆ ಬಿ ಸಿ ಸ್ಕ್ವೇರ್ ಹಾಗೆ ಬರೆದುಕೊಳ್ಳೋಣ. ಇನ್ನು ಇ ಎಫ್ ಸ್ಕ್ವೇರ್, ಇ ಎಫ್ ಅಂದರೆ 15.4 ಅದ, 15.4 ಹೋಲ್ ಸ್ಕ್ವೇರ್ ಆಗ್ತದೆ. ನಂತರ 64 ಎಷ್ಟರ ವರ್ಗ, ಇದು 8ರ ವರ್ಗ, 8 64 ಆಗ್ತದೆ. ಇನ್ನು 121 ಎಷ್ಟರ ವರ್ಗ, 11ರ ವರ್ಗ ಆಗ್ತದೆ, 11ರ ವರ್ಗ. ನಂತರ ಇಲ್ಲಿ ಸ್ಕ್ವೇರ್, ಇಲ್ಲಿ ಸ್ಕ್ವೇರಿಂದ ಅದನ್ನು ಬ್ರಕೆಟ್ದಲ್ಲಿ ಹಾಕಿ ನಾವು ಒಂದ ಬ್ರಕೆಟ್ ಹಾಕಿ ಇರಿದೆ ಬರೆದುಕೊಳ್ಬೋದು, ಬಿ ಸಿ ಡಿವೈಡ್ ಬೈ 15.4 ಹೋಲ್ ಸ್ಕ್ವೇರ್ ಅಂತ ಬರೆದುಕೊಳ್ಳಬಹುದು.
इन नर एंटू डेड बै हनल इले स्क्वयर इले स्क्वयर अदान वे स्क्वयर अंत बरदबू रीति बरदबू एंटू डेड बै हन हॉल स्क्वयर अंत बरबा घातांक नियम प्रकार रीति बरदबू ना नर बीसी डेड बै हद्द पॉइंट नाकु हॉल स्क्वयर आद सैड स्क्वयर स्क्वयर कैंसल आगद नंतर इन मदल बरकोरोनु बीसी डिवाइड बाय 15.4 इंटू इजल टू इंटू अल इजल टू एंटू हन आगद नंतर बीसी बेले कंडी बीसी इजल टू डिवाइड बाय इकडे होदागा गुणाकार आगद एंटू डिवाइड बाय 11 इंटू 15.4 आगद इले कट्ता होडदागा 11 हन 4 इतना 14 4 44 ನಂತರ 1.4 ಇಂಟು 8 ಮಾಡಿದಾಗ ಎಷ್ಟು ಬರ್ತದೆ 8 4 32 ಬರ್ತದೆ 8 1 8 3 ಕೂಡಿಸಿದಾಗ 11 ಹಾಗೆ ಗುಣಾಕ ಮಾಡಿದಾಗ ಎಷ್ಟು ಬರ್ತದೆ 11.2 ಬಿಸಿ ಏನಾಗ್ತದೆ ಸೆಂಟಿಮೀಟರ್ದ ಕೊಟ್ಟಿರೋದ ಇದು ಸೆಂಟಿಮೀಟರ್ ಅಂತ ಉತ್ತರ ಬರ್ತದೆ ಈ ರೀತಿ ನಾವು ಸಮಸ್ಯೆಯನ್ನು ಬಿಡಿಸಬಹುದು ಇನ್ನು ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಏನದ ನೋಡ್ರಿ ए बी सी डी त्रैपीज्यदल्ली नोड़ी सरिया नोड़ी ए बी सी डी त्रैपीज्यदल्ली ए बी इक्वल टू ए डी समांतर सी डी अद कर्ण परस्पर ओ बिंदु छेदिसुत्ते अंत कोडिदरु नंतर ए बी इक्वल टू टू सी डी अंत कोडिदरु आमेले ए ओ बी मत्तु सी ओ डी गळ विस्तीर्णगळ अनुपातवन्न कंडुहिडियिरि अंत प्रश्ने अद अगर आत्मीय विद्यार्थिगळु इल्ली चित्रवन्न ए बी सी टू त्रैपीज्यवन्न तेगेयोणु ತ್ರಾಪಿಜ್ಯ ಯಾವ ರೀತಿ ಇರ್ತದೆ ನಿಮ್ಗೆ ಗೊತ್ತಿರಬೇಕಾಗ್ತದೆ ಈ ಸಮಸ್ಯೆ ಬಿಡಿಸ್ಬೇಕಾದ್ರೆ ತ್ರಾಪಿಜ್ಯದಲ್ಲಿ ಒಂದು ಜೊತೆ ಭಾಗಗಳು ಸಮಾಂತರ ಇರ್ತಾವು ಅಂದರೆ ಇದಕ್ಕೆ ಈ ಸಮಾಂತರ ತೆಗೆಯೋನು ಆಮೇಲೆ ಒಂದೊಂದು ಜೊತೆ ಭಾಗವು ಸಮಾಂತರ ಇರಲ್ಲ ಈ ರೀತಿ ತ್ರಾಪಿಜ್ಯ ಇರ್ತದೆ ಈಗ ಇದಕ್ಕೆ ಎ ಬಿ ಸಿ ಡಿ ಅಂತ ಒಂದು ತ್ರಾಪಿಜ್ಯ ಅಂತ ಕರೆದಾಗ ಈಗ ಎ ಬಿಗೆ ಸಿ ಡಿ ಸಮಾಂತರದ ಸಮಾಂತರ ತೆಗೆದನು ನಂತರ ಕರ್ಣಗಳೇನೇನು ಕರ್ಣಗಳು ಓ ಬಿಂದು ಸಂಧಿಸ್ತಾವ ತಂದರು ಅದಕ್ಕಾಗಿ ಕರ್ಣಗಳೇನೇನು ಹೇಳೋಣ ಈ ರೀತಿ ಕರ್ಣಗಳೇನು ನಂತರ ಈ ಓ ಬಿಂದುವಿನಲ್ಲಿ ಸಂಧಿಸಿದವು ನಂತರ ಎ ಬಿ ಈಜಿಕ್ವಲ್ ಟು ಟೂ ಸಿ ಡಿ ಅಂತ ಕೊಡಲಾಗಿದೆ ನೋಡಿರಿ ಎ ಬಿ ಈಜಿಕ್ವಲ್ ಟು ಟೂ ಸಿ ಡಿ ಅಂತ ಕೊಡಲಾಗಿದೆ ಆಮೇಲೆ ಎ ಓ ಬಿ ಈಜಿಕ್ವಲ್ ತ್ರಿಭುಜ ಸಿ ಓ ಡಿಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿದರು ಅಂದರೆ ಈ ಹಿಂಟನ್ನು ನಮ್ಗೆ ಕೊಡಿದವರು ಇದನ್ನು ನೆನಪಿಟ್ಟುಕೋಬೇಕಾಗ್ತದೆ ಈಗ ಎ ಓ ಬಿ ಮತ್ತು ಸಿ ಓ ಡಿಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಬೇಕಾದ್ರೆ ಈ ಎರಡು ತ್ರಿಭುಜಗಳನ್ನು ತೆಗೆದುಕೋಣ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿ ತೋರೋಣ ಆ ತ್ರಿಭುಜ ಎರಡು ತ್ರಿಭುಜ ವಿಸ್ತೀರ್ಣಗಳ ಪ್ರಮೇಯ ಹಚ್ಚಬೇಕಾದ್ರೆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗತ್ತ ಸಾಧಿಸಬೇಕಾಗ್ತದೆ ಅದಕ್ಕೆ ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯ ಇರ್ತಕ್ಕಂಥ ಅಂಶಗಳನ್ನು ಬರ್ಕೊಂಡು ನೋಡ್ರಿ ಈ ಕೋನಕ್ಕೆ ಈ ಕೋನ ಏನಾಗ್ತದೆ ಎರಡು ಸಮಾಂತರ ಸರಳ ರೇಖೆಯನ್ನು ಒಂದು ಛೇದಕ ರೇಖೆ ಚಯಿಸಿದಾಗ ಉಂಟಾಗ್ತದೆ ಈ ಕೋನ ಈ ಕೋನಕ್ಕೆ ಸಮ ಇರ್ತದೆ ಅದೇ ರೀತಿಯಾಗಿ ಈ ಕೋನ ಈ ಕೋನಕ್ಕೆ ಸಮ ಇರ್ತಕ್ಕ ಇವು ಏನಾಗ್ತವೆ ಪರ್ಯಾಯ ಕೋನಗಳು ಆಗ್ತವು ಏನಾಗ್ತಾರೆ ರೀ ಪರ್ಯಾಯ ಕೋನಗಳು ಸಮ ಇರ್ತವೆ ಅದಕ್ಕೆ ಬಿ ಎ ಒ ಕೋನ ಬಿ ಎ ಒ ಇಜ್ಕ್ವಲ್ ಟು ಕೋನ ಏನಿರ್ತದೆ ಬಿ ಎ ಒ ಇಜ್ಕ್ವಲ್ ಟು ಈ ಕೋನ ಸಮ ಇರ್ತದೆ ಅಂದರೆ ಡಿ ಸಿ ಒ ಆಗ್ತದೆ ಡಿ ಸಿ ಒ ಇರ್ತದೆ ಅದೇ ರೀತಿ ಈ ಕೋನಕ್ಕೆ ಅಂದಾಗ ಎ ಬಿ ಒ ಕೋನ ಎ ಬಿ ಒ ಇಜ್ಕ್ವಲ್ ಟು ಏನಿರ್ತದೆ ಒ ಡಿ ಸಿ ಕೋನ ಇರ್ತದೆ ಕಾರಣ ಇವು ಪರ್ಯಾಯ ಕೋನಗಳಾಗಿರ್ತವೆ ಏನಿರ್ತಾವೆ ಪರ್ಯಾಯ ಕೋನ ನೋಡ್ರಿ ಪರ್ಯಾಯ ಕೋನ ಅನ್ಬೇಕಾದ್ರೆ ಎರಡು ಭಾಗಗಳು ಏನಿರಬೇಕು ಸಮಾಂತರ ಇರಬೇಕು ಯಾವ ಭಾವು ಎ ಬಿಗೆ ಸಮಾಂತರ ಸಿ ಡಿಯಿಂದ ಪರ್ಯಾಯ ಕೋನಗಳು ಅಂತ ಕರಿಬೋದು ಇನ್ನು ಈ ಕೋನಕ್ಕೆ ಈ ಕೋನ ಏನಾಗ್ತದೆ ಶೃಂಗಾಭಿಮುಖ ಕೋನಗಳು ಅವು ಸಮ ಇರ್ತವೆ ಎರಡು ರೇಖೆ ಪರಸ್ಪರ ಚಯಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮ ಇರ್ತವೆ ಅನ್ನೋದು ನಿಮ್ಗೆ ಗೊತ್ತದೆ ಅದಕ್ಕೆ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮ ಇರ್ತವೆ ಅದಕ್ಕೆ ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ ಈ ಕೋನ 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 ತ್ರಿಭುಜ ಮೂರು ಕೋನಗಳು ತ್ರಿಭುಜ ಮೂರು ಕೋನಗಳು ಸಮ ಇರೋದ್ರಿಂದ ಕೋನ ಕೋನ ನಿರ್ಧಾರ ಗುಣ ಪ್ರಕಾರ ಎ ಓ ಬಿ ಸಮರೂಪ ಸಿ ಓ ಡಿ ಆಗ್ತದೆ ಯಾವ ಗುಣ ಕೋ 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 ನಿರ್ಧಾರಕ ಗುಣದ ಪ್ರಕಾರ ಸಮರೂಪಕ್ಕೂ ಆಗ್ತವೆ ಅಂದರೆ ಈಗ ಸಮರೂಪ ತ್ರಿಭುಜ ಆದಾಗ ಸಮರೂಪ ತ್ರಿಭುಜ ವಿಸ್ತೀರ್ಣಗಳ ಪ್ರಮೇಯವನ್ನು ಅನ್ವಯ ಮಾಡ್ಬೋದು ಆವಾಗ ಈ ತ್ರಿಭುಜ ವಿಸ್ತೀರ್ಣಗಳು ಈ ತ್ರಿಭುಜ ವಿಸ್ತೀರ್ಣಗಳ ಅನುಪಾತ ಅವಾಗ ಅನುರೂಪ ಭಾಗಗಳು ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ ಅದಕ್ಕೆ ತ್ರಿಭುಜ ಎ ಓ ಬಿಯ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ಡಿ ಓ ಸಿಯ ವಿಸ್ತೀರ್ಣ ಕಂಡುಹಿಡಿದರು ಅನುಪಾತವನ್ನು ಕಂಡುಹಿಡಿದರು ಇಸ್ ಕಂಡು ಹಿಡಿದಾಗ ಅವಾಗ ಅನುರೂಪ ಬಾಹು ಎ ಓ ಬಿ ಆದಾಗ ಎ ಬಿ ತೆಗೆದುಕೋಣ
ಆಗ ಎ ಬಿ ಸ್ಕ್ವೇರ್ ಆಗ್ತದೆ, ಅಂಡೂಪಭಾಗ ವರ್ಗ ಇರ್ತದೆ, ವರ್ಗ ಅನುಪಾತ ಸಮ ಇರ್ತದೆ ಅದು ಪ್ರಮೇಯದ. ಅದಕ್ಕೆ ಬೈ ಸಿ ಡಿ ಸ್ಕ್ವೇರ್ ಆಗ್ತದೆ. ಪ್ರಮೇಯ ಏನದ, ಎ ಓ ಬಿ ತ್ರಿಭುಜ ಮತ್ತು ಸಿ ಓ ಡಿ ತ್ರಿಭುಜ ಸಮರೂಪ ತ್ರಿಭುಜ ಆದಾಗ ಸಮರೂಪ ತ್ರಿಭುಜಗಳ ಅನುಪಾತವು ಅವುಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅಂಡೂಪ ಭಾಗಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ. ಅದಕ್ಕಾಗಿ ಅದನ್ನು ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಸಿ ಡಿ ಸ್ಕ್ವೇರ್ ಅಂತ ನಾವು ಬರೆದುಕೊಳ್ಬೋದು. ನಂತರ ಹಂತದಲ್ಲಿ ನೋಡ್ರಿ, ಈಗ ಎ ಬಿ ಸ್ಕ್ವೇರ್ ಅದಲ್ಲ, ಎ ಬಿ ಸ್ಕ್ವೇರನ್ನು ನಾವೇನು ಮಾಡೋಣ ಹಾಗೇ ಬರೆದುಕೊಳ್ಳೋಣ. ಅಥವಾ ಎ ಬಿ ಎ ಬಿ ಜ ಸ್ಥಳದಲ್ಲಿ ನೋಡ್ರಿ, ಎ ಬಿ ಈಜ್ ಇಕ್ವಲ್ ಟು ಟು ಸಿ ಡಿ ಅದ, ಅವಾಗ ಎ ಬಿ ಸ್ಥಳದಲ್ಲಿ ನಾವು ಟು ಸಿ ಡಿ ಅಂತ ಬರೆದುಕೊಳ್ಬೋದು. ಈಗ ಹೋಲ್ ಸ್ಕ್ವೇರ್ ಆಗ್ತದೆ ಡಿವೈಡ್ ಬೈ ಸಿ ಡಿ ಸ್ಕ್ವೇರ್ ಆಗ್ತದೆ. ಈ ಅದರಿಂದ ಬರ್ತದೆ ಎ ಬಿ ಈಜ್ ಇಕ್ವಲ್ ಟು ಟು ಸಿ ಡಿ ಅಂತ ಕೊಡ್ಲಾಗದ. ಅದರಿಂದ ಈ ರೀತಿ ಬರೆದುಕೊಳ್ಬೋದು ನಾವು, ಎ ಬಿ ಜಾಗದಾಗ ಟು ಸಿ ಡಿ ಅಂತ ಬರೆದುಕೋದು. ಇಲ್ಲಿ ಸ್ಕ್ವೇರ್ ಅದ, ಮ್ಯಾಲ್ ಸ್ಕ್ವೇರ್ ಬರ್ಕೊಳ್ಳೋಣ. ನಂತರ ಇಲ್ಲಿ ಸ್ಕ್ವೇರ್ ಎರಡಕ್ಕೂ ಸಂಬಂಧ ಇರೋದ್ರಿಂದ ಎರಡು ವರ್ಗ ನಾಲ್ಕು ಆಗ್ತದೆ. ಅವಾಗ ಸಿ ಡಿ ಸ್ಕ್ವೇರ್ ಡಿವೈಡ್ ಬೈ ಇಲ್ಲಿ ಸಿ ಡಿ ಸ್ಕ್ವೇರ್ ಆಗೋಗ್ತದೆ. ಇದೇನು ಇಲ್ಲ ಅಂದರೆ ಇಲ್ಲಿ ಸಹಗುಣಕ್ಕೆ ಒಂದು ಇರ್ತದೆ, ಒಂದು ಸಿ ಡಿ ಸ್ಕ್ವೇರ್ ಆಗ್ತದೆ. ಈಗ ಸಿ ಡಿ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆದಾಗ ನಾಲ್ಕು ಡಿವೈಡ್ ಬೈ ಒಂದು ಆಗ್ತದೆ. ಅವಾಗ ಅನುಪಾತ ನಾಲ್ಕು ಅನುಪಾತ ಒಂದು ಬರ್ತದೆ. ಹೀಗೆ ಎ ಓ ಬಿ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ದಿವಸೀಯ ವಿಸ್ತೀರ್ಣಗಳ ಅನುಪಾತ ಏನಿರ್ತದೆ, ನಾಲ್ಕು ಅನುಪಾತ ಒಂದು ಬರ್ತದೆ. ಈ ರೀತಿ ನಾವು ಸುಲಭವಾಗಿ ಇದನ್ನು ಕಂಡುಹಿಡಿಬೋದು. ಇನ್ನು ಈ ಅಭ್ಯಾಸದ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದುವರೆಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಅನಂತಪೂರ್ವಕ ಧನ್ಯವಾದಗಳು. ಈ ಘಟಕಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ವ್ಯಾಟ್ಸಪ್ ನಂಬರ್ಗೆ ಸ್ಯಾಂಡ್ ಮಾಡಿ ಅಥವಾ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್.